ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನವೆಂಬರ್ 14 ವಿಶ್ವ ಮಧುಮೇಹ ದಿನಾಚರಣೆ, ಸೋ ಆ ಪ್ರಯುಕ್ತ ಇವತ್ತಿನ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತಹ ಮಧುಮೇಹದ ಬಗ್ಗೆ ಮಾತನಾಡುತ್ತಾ ಹೋಗ್ತೇವೆ. ಸೋ ಮಕ್ಕಳಲ್ಲಿ ಕೂಡ ದೊಡ್ಡವರಲ್ಲಿ ಮಧುಮೇಹ ಕಂಡುಬರುತ್ತದೆ ಅನ್ನುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೋ ಅದೇ ರೀತಿ ಮಕ್ಕಳಲ್ಲೂ ಕೂಡ ಮಧುಮೇಹ ಯಾವ ಕಾರಣದಿಂದ ಬರುತ್ತದೆ, ಸೋ ಇದಕ್ಕೆ ಇರುವಂತ ಚಿಕಿತ್ಸೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೌಶಿಕ್ ಉರಾಳ ಎಚ್. ಇವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಮಕ್ಕಳ ಮಧುಮೇಹ ಮತ್ತು ಹಾರ್ಮೋನ್ ತಜ್ಞರು ಮಕ್ಕಳ ವಿಭಾಗ ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204295570. ಈ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನ ಕೇಳಬಹುದು. ಡಾಕ್ಟರ್, ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನವನ್ನ ಆಚರಣೆ ಮಾಡ್ತಾರೆ, ಸೋ ಈ ವಿಶ್ವ ಮಧುಮೇಹ ದಿನವನ್ನ ಆಚರಣೆ ಮಾಡುವುದರ ಉದ್ದೇಶ ಏನು? ಈಗ ನಿಮಗೆ ನೀವೇ ಹೇಳಿದ ಹಾಗೆ ವಿಶ್ವಾದ್ಯಂತ ಮಧುಮೇಹ ಒಂದು ತುಂಬ ಜನರನ್ನು ಬಳಸುವಂತಹ ತೊಂದರೆ ಆಗ್ತಿರುವಂತಹ ಕಾಯಿಲೆ. ಹಾಗಾಗಿ ನಿಮಗೆ ಗೊತ್ತಿರುವ ಹಾಗೆ ತುಂಬ ಆಚರಣೆಗಳು, ದಿನದ ಆಚರಣೆಗಳು ನಾವು ಮಾಡ್ತಾ ಇರ್ತೇವೆ. ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಮಧುಮೇಹ ದಿನದ ಆಚರಣೆದು ಸಾರ್ವಜನಿಕರಲ್ಲಿ, ಸಾಮಾನ್ಯ ಜನರಲ್ಲಿ ಮಧುಮೇಹದ ಬಗ್ಗೆ ಅರಿವನ್ನು ಮೂಡಿಸುವಂತಹದ್ದು. ಮಧುಮೇಹ ಹೇಗೆ ಬರ್ತದೆ, ಮಧುಮೇಹ ಬಂದವರು ಯಾವ ರೀತಿಯ ಚಿಕಿತ್ಸೆಯನ್ನು ತಗೊಳ್ಬೇಕು, ಅದನ್ನು ನಿಯಂತ್ರಿಸೋದು ಅಥವಾ ಕಂಟ್ರೋಲ್ ಮಾಡೋದು ಹೇಗೆ, ಅದಕ್ಕೆ ಯಾವ್ಯಾವ ರೀತಿಯ ಆಪ್ಷನ್ಸ್ ನಮಗೆ ಲಭ್ಯವಿದೆ ಅಂತ ಹೇಳುವಂಥ ಜಾಗೃತಿಯನ್ನು ಮೂಡಿಸಿ ಜನರನ್ನು ಒಳ್ಳೆಯ ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕೆ ಅವರನ್ನ ಮೋಟಿವೇಟ್ ಮಾಡುವಂತಹದ್ದು, ಅವ್ರನ್ನ ಹುರಿದುಂಬಿಸುವಂತಹದ್ದು. ಆ ಅರಿವಿನ ಮೂಲಕ ಆ ಸಮಸ್ಯೆಯ ಪ್ರಮಾಣವನ್ನು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಹೆಚ್ಚು ಒದಗಿಸಿಕೊಡುವಂತಹದ್ದು ವಿಶ್ವ ಮಧುಮೇಹ ದಿನದ ಆಚರಣೆಯ ಮುಖ್ಯ ಉದ್ದೇಶ. ಸೊ ಆ ನಿಮಿತ್ತ ನಾನು ಇವತ್ತು ಮಕ್ಕಳ ತಜ್ಞನಾಗಿರೋದ್ರಿಂದ, ಮಕ್ಕಳ ಹಾರ್ಮೋನ್ ತಜ್ಞರಾಗಿರೋದ್ರಿಂದ ಮಕ್ಕಳ ಮಧುಮೇಹದ ಬಗ್ಗೆ ಜಾಗೃತಿ ಉಂಟು ಮಾಡಲಿಕ್ಕೆ. ಸೋ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನವನ್ನ ಆಚರಣೆ ಮಾಡ್ತಾರೆ, ಸೋ ಸಾರ್ವಜನಿಕರಲ್ಲಿ ಮಧುಮೇಹದ ಕುರಿತು ಅರಿವನ್ನ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ 14ರಂದು ಈ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಇವತ್ತು ನಾವು ಮಕ್ಕಳಲ್ಲಿ ಕಂಡು ಬರುವಂತಹ ಮಧುಮೇಹದ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಸರ್, ಮಧುಮೇಹದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ, ಮಧುಮೇಹ ಅಂತ ಹೇಳಿದ್ರೆ ಏನು? ಈಗ ನಾವು ತಿಂದಿರುವಂತಹ ಆಹಾರ ಜೀರ್ಣ ಆಗಿ ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಣೆಗೊಳ್ತದೆ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆ ಮೂಲಕ. ಅದರಲ್ಲಿ ಒಂದಂತ ಹೇಳುವಂಥದ್ದು ಶರ್ಕರ ಪಿಷ್ಟ, ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ, ಸಸಾರಜನಕ ಅಂತ ಹೇಳಿದರೆ ಪ್ರೋಟೀನ್ಸ್, ಹಾಗೆ ಮೇದಸ್ಸು, ಫ್ಯಾಟ್. ಅದು ಮೂರು ಮುಖ್ಯವಾದ ಆಹಾರದಲ್ಲಿ ನಮಗೆ ಸಿಗುವಂತಹ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶದ ವಿವರ. ಸೊ ನಮ್ಮ ದೇಹದಲ್ಲಿ ಈ ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟ ಜೀರ್ಣ ಆದಮೇಲೆ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡಾಗ ನೀವಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಆ ಗ್ಲೂಕೋಸ್ ರಕ್ತದ ಮೂಲಕ ಜೀವಕೋಶಗಳಿಗೆ ಸೇರಬೇಕು. ಯಾಕಂದರೆ ನಮಗೆ ಕೆಲಸ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗುವಂಥ ಶಕ್ತಿ ಗ್ಲೂಕೋಸ್ನ ವಿಭಜನೆಯಿಂದ ಉಂಟಾಗ್ತದೆ. ಹಾಗಾಗಿ ಅದು ಎಲ್ಲ ನರನಾಡಿಗಳಿಗೆ, ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ, ಜೀವಕೋಶಗಳಿಗೆ ಸೇರಬೇಕು. ಸೊ ಈ ಗ್ಲೂಕೋಸ್, ರಕ್ತದಲ್ಲಿರುವಂತಹ ಗ್ಲೂಕೋಸ್ ಜೀವಕೋಶಕ್ಕೆ ಸೇರಲಿಕ್ಕೆ ಏನು ಮುಖ್ಯವಾಗಿ ಬೇಕಾಗ್ತದೆ ಅಂದರೆ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಬೇಕಾಗ್ತದೆ. ಆ ಇನ್ಸುಲಿನ್ ಅಂತ ಹಾರ್ಮೋನ್ ಆ ಚಿತ್ರದಲ್ಲಿ ಕಾಣುವ ಹಾಗೆ ಪ್ಯಾಂಕ್ರಿಯಾಸ್ ಅನ್ನುವ ಒಂದು ಗ್ರಂಥಿಯಲ್ಲಿ ಉತ್ಪಾದನೆಗೊಳ್ಳುತ್ತದೆ. ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಇರ್ತದೆ, ಕರುಳಿನ ಮಧ್ಯದಲ್ಲಿ ಪ್ಯಾಂಕ್ರಿಯಾಸ್ ಇರ್ತದೆ ಎಡಭಾಗದಲ್ಲಿ, ಅದರಲ್ಲಿ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಉತ್ಪಾದನೆಗೊಳ್ಳುತ್ತದೆ. ಈ ಇನ್ಸುಲಿನ್ ಹಾರ್ಮೋನ್ ಏನು ಮಾಡ್ತದೆ ಅಂತ ಹೇಳಿದರೆ ರಕ್ತದಲ್ಲಿರುವ ಗ್ಲೂಕೋಸನ್ನು ಜೀವಕೋಶಗಳಿಗೆ ತಲುಪಿಸ್ತದೆ. ನಂತರ ಈಗ ಜೀವಕೋಶದ ಬಾಗಿಲನ್ನು ತೆಗಿಲಿಕ್ಕೆ ಒಂದು ಕೀ ಅಂತ ನೀವು ಸರಳವಾಗಿ ತಿಳ್ಕೊಳ್ಬೇಕಾದ್ರೆ ಗ್ಲೂಕೋಸ್ ಬಂದು ಬಾಗಿಲಲ್ಲಿ ನಿಂತಿರ್ತದೆ, ಅದು ಒಳಗೆ ಹೋಗಬೇಕಾದ್ರೆ ಇನ್ಸುಲಿನ್ ಕೀ ಮೂಲಕ ಅದನ್ನು ತೆಗೆದು ಕಳಿಸ್ಬೇಕು. ಸೊ ಹಾಗಾಗಿ ಏನಾಗ್ತದೆ, ಒಂದೋ ಇನ್ಸುಲಿನ್ನ ಕೊರತೆಯಿಂದ, ಅಂದರೆ ಪಿತ್ತಜನ ಇದರಲ್ಲಿ ಮೆದುಜರಿಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗದೇ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಕಾರಣದಿಂದ ಇನ್ಸುಲಿನ್ ಕೆಲಸ ಮಾಡೋದು ಕಡಿಮೆ ಆದಾಗ ಏನಾಗ್ತದೆ, ಈ ಗ್ಲೂಕೋಸ್ ಸಕ್ಕರೆ ಅಂಶ ಬ್ಲಡ್ಡಲ್ಲಿ ಶೇಖರಣೆಗೊಳ್ತಾ ಹೋಗ್ತದೆ, ಆದರೆ ಅದು ಜೀವಕೋಶಕ್ಕೆ ತಲುಪೋದಿಲ್ಲ. ತಲುಪದೇ ಇದ್ದಾಗ ಏನಾಗುತ್ತೆ,
ಅದು ಯಾವುದೇ ವಿಚಾರ ದೇಹದಲ್ಲಿ ಹೆಚ್ಚಿಗೆ ಆದರೆ ಅದು ವಿಷ, ಒಳ್ಳೆದಿರ್ಬೋದು ಕೆಟ್ಟದಿರ್ಬೋದು. ಹಾಗಾಗಿ ದೇಹ ಏನು ಮಾಡ್ತದೆ, ಅದನ್ನು ಆಚೆ ಹಾಕಲಿಕ್ಕೆ ಪ್ರಯತ್ನ ಪಡ್ತದೆ. ಆಚೆ ಹಾಕೋದು ಯಾವುದ್ರ ಮೂಲಕ ಅಂತ ಹೇಳಿದರೆ ಮುಖ್ಯವಾಗಿ ಮೂತ್ರದ ಮೂಲಕ. ಸೊ ಮೂತ್ರದ ಮೂಲಕ ಗ್ಲುಕೋಸ್ ಹೋದಾಗ ನೀರನ್ನು ಎಳ್ಕೊಂಡು ಹೋಗ್ತದೆ, ಆಗ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ, ತುಂಬ ಬಾಯಾರಿಕೆ ಆಗೋದು, ಸುಸ್ತಾಗೋದು, ಹಸಿವು ಜಾಸ್ತಿ ಆಗೋದು, ಹೀಗೆಲ್ಲ ಆಗ್ತದೆ. ಮುಖ್ಯವಾಗಿ ಮಧುಮೇಹ ಅಂತ ಹೇಳುವಂಥದ್ದು ಇನ್ಸುಲಿನ್ನ ಕೊರತೆ ಅಥವಾ ಇನ್ಸುಲಿನ್ ಕೆಲಸ ಮಾಡೋದಕ್ಕೆ ಇರುವ ಅಡೆತಡೆ ಇಂದ ದೇಹದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಿ ಆಗುವಂತಹ ಎಲ್ಲ ಪ್ರಕ್ರಿಯೆಗಳಿಗೆ ಅಥವಾ ಅದರ ದುಷ್ಪರಿಣಾಮಗಳಿಗೆ ಮಧುಮೇಹ ಅಂತ ಹೇಳ್ತೇವೆ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ, ಕೇಳಿಸ್ತಾ ಇದೆ ತಮ್ಮ ಹೆಸರು? ಹಲೋ ಸರ್, ಕೇಳಿಸ್ತಾ ಇದೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಪ್ರಶ್ನೆಯನ್ನ ಕೇಳಿ ಸರ್. ಟ್ಯಾಬ್ಲೆಟ್ಸ್ ಅದೇ ಮಕ್ಕಳಲ್ಲಿ ಕಂಡು ಬರುವ ಮಧುಮೇಹಕ್ಕೆ ಟ್ಯಾಬ್ಲೆಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಹಾ, ಕೇಳಿಸ್ತಾ ಉಂಟಾ ನಾನು ಮಾತಾಡೋದು? ಹಲೋ, ಮಾತಾಡಿದ್ ಕೇಳಿಸ್ತಾ ಉಂಟಾ? ನಿಮ್ಮ ಪ್ರಶ್ನೆ ಗೊತ್ತಾಗಿದೆ ಕೃಷ್ಣಶ್ರೀ ಐಕಳ ಅವರೇ, ಸೊ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಡಾಕ್ಟರ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಅದೇ ಅವರ ನಾನ್ ತಿಳಿದ ಮಟ್ಟಿಗೆ ಅವ್ರಿಗೆ ಏನ್ ಕೇಳ್ತಿದ್ದಾರೆ ಅಂದ್ರೆ ಮಕ್ಕಳಲ್ಲಿ ಕಂಡು ಬರೋ ಮಧುಮೇಹಕ್ಕೆ ಟ್ಯಾಬ್ಲೆಟ್ ಬರ್ತದ ಅಂತ. ಸೊ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡ್ಲಿಕ್ಕಿದ್ದೇವೆ. ಆದರೂ ಅದಕ್ಕಿಂತ ಮುಂಚೆ ಅವರು ಕೇಳಿದ ಪ್ರಶ್ನೆಗೆ ಒಂದು ಸಂಕ್ಷಿಪ್ತವಾಗಿ ಉತ್ತರ ಕೊಡೋದಂತ ಹೇಳಿ ಆದರೆ, ಆಲ್ಮೋಸ್ಟ್ 18 ವರ್ಷದಗಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಬರುವ ಸಾಧಾರಣ 85-90% ಡಯಾಬಿಟಿಸ್, ಮಧುಮೇಹ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ. ಅದು ಇನ್ಸುಲಿನ್ನ ಕಂಪ್ಲೀಟ್ ಕೊರತೆಯಿಂದ ಬರುವಂತಹದ್ದು. ಆ ಡಯಾಬಿಟಿಸಿಗೆ ಮಾತ್ರೆ ಸಿರಪ್ಪು ಯಾವುದು ಲಭ್ಯ ಇಲ್ಲ, ಅದಕ್ಕೆ ಇನ್ಸುಲಿನ್ನೇ ಟ್ರೀಟ್ಮೆಂಟು. ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಬರೀ ಇಂಜೆಕ್ಷನ್ ರೂಪದಲ್ಲಿ ಮಾತ್ರ ಸಿಗ್ತಾ ಇದೆ, ಇಲ್ಲಂತಲ್ಲ ವಿದೇಶದಲ್ಲಿ ನೀವು ಎಲ್ಲಿಗೆ ಹೋದರು. ಹಾಗಾಗಿ ಅವರ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡೋದಂದರೆ, ಮಕ್ಕಳಲ್ಲಿ ಕಂಡು ಬರುವ ಹೆಚ್ಚಿನ ಮಧುಮೇಹಕ್ಕೆ 90% ಮಧುಮೇಹಕ್ಕೆ ಮೆಡಿಸಿನ್ ಅಂದರೆ ಇನ್ಸುಲಿನ್, ಅದು ಇಂಜೆಕ್ಷನ್, ಮಾತ್ರೆ ಸಿರಪ್ಪಲ್ಲಿ ಸಿಗುವುದಿಲ್ಲ. ಡಾಕ್ಟರ್, ಈಗ ನಮಗೆ ಮಧುಮೇಹ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ಅಂದ್ರೆ, ದೇಹದಲ್ಲಿ ಇನ್ಸುಲಿನ್ ಕೊರತೆಯಿಂದ ಮಧುಮೇಹ ಉಂಟಾಗ್ತದೆ. ಸೊ ಇದರ ವಿಧಗಳ ಬಗ್ಗೆ ನಾವು ಮಾತನಾಡುವುದಾದ್ರೆ ಎಷ್ಟು ವಿಧಗಳು ಇದೆ ಅಂದ್ರೆ, ಮಧುಮೇಹದಲ್ಲಿ ತುಂಬಾ ನಮೂನೆಗಳಿದೆ. ಆದರೆ ಮುಖ್ಯವಾಗಿ ಸಾರ್ವಜನಿಕರಿಗೆ ಅಥವಾ ಸಾಮಾನ್ಯ ಜನರಿಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಎರಡು ವಿಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಟೈಪ್ 1 ಮಧುಮೇಹ, ಮತ್ತೊಂದು ಟೈಪ್ 2 ಮಧುಮೇಹ ಅಂತ ಹೇಳಿ. ಟೈಪ್ 1 ಮಧುಮೇಹ, ಮುಂಚೆ ಎಲ್ಲ ಅದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತಿದ್ರು, ಜುವನೈಲ್ ಡಯಾಬಿಟಿಸ್ ಅಂತೆಲ್ಲ ಹೇಳ್ತಾ ಇದ್ರು. ಅಂದರೆ ಅದು ಏನಂತ ಹೇಳಿದರೆ, ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ ಅಥವಾ ಯುವಕರಲ್ಲಿ, ಯುವ ತರುಣರಲ್ಲಿ, 30 ವರ್ಷದಕ್ಕಿಂತ ಕಡಿಮೆ ಇರುವವರಲ್ಲಿ ಕಂಡು ಬರ್ತದೆ. ಇದರದ್ದು ಮುಖ್ಯವಾದ ಅಂಶ ಏನಂತ ಹೇಳಿದರೆ, ಇಲ್ಲಿ ಪಿತ್ತಜನಕಾಂಗ ಅಲ್ಲ, ಮೇಧೋಜೀರಕ ಗ್ರಂಥಿಯನ್ನು ನಾನು ಏನು ಹೇಳಿದೆ, ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ನ ಉತ್ಪಾದನೆ ಆಲ್ಮೋಸ್ಟ್ 90% ಅಥವಾ 100% ಅಷ್ಟು ಸ್ಟಾಪ್ ಆಗಿರ್ತದೆ ಅಥವಾ ಕಡಿತ ಆಗಿರ್ತದೆ. ಸೊ ಇನ್ಸುಲಿನ್ನ ಕೊರತೆಯಿಂದ ಉಂಟಾಗುವಂತಹ ಮಧುಮೇಹ, ಅದಕ್ಕೆ ಟೈಪ್ 1 ಮಧುಮೇಹ ಅಂತ ಹೇಳ್ತೇವೆ. ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಅಥವಾ ಯುವ ತರುಣರಲ್ಲಿ ಕಂಡು ಬರ್ತದೆ, ಆಮೇಲೆ ಕಂಡು ಬರಬಾರ್ದಂತಿಲ್ಲ, ಬಟ್ ಹೆಚ್ಚಾಗಿ ಈ ಪ್ರಾಯದಲ್ಲಿ ಸಣ್ಣವರಲ್ಲಿ ಕಂಡು ಬರ್ತದೆ. ಇನ್ನೊಂದು ಟೈಪ್ 2 ಮಧುಮೇಹ ಅಂತ ಹೇಳಿ, ಟೈಪ್ 2 ಮಧುಮೇಹ ಅಂತ ಹೇಳಿದರೆ ಅದಕ್ಕೆ ಯಾವ ರೀತಿ ಹೇಳ್ತೇವೆ ಅಂತ ಹೇಳಿದರೆ, ನಾವು ಅಲ್ಲಿ ಇನ್ಸುಲಿನ್ನ ಕೊರತೆ ಅಷ್ಟೊಂದು ಇರುವುದಿಲ್ಲ, ಇನ್ಸುಲಿನ್ ಕೊರತೆ ಸ್ವಲ್ಪ ಮಟ್ಟಿಗೆ ಇರ್ತದೆ, ಆದರೆ ಇನ್ಸುಲಿನ್ ಕೆಲಸ ಮಾಡೋದಕ್ಕೆ ಅಡೆತಡೆ ಇರ್ತದೆ. ಹೆಚ್ಚಾಗಿ ವಯಸ್ಸಾದವರಲ್ಲಿ ಕಂಡು ಬರುವಂಥದ್ದು, ಪ್ರಾಯ ಆದವರಲ್ಲಿ ಅಥವಾ ಈ ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ವಯಸ್ಸಿನವರಿಗೆ ಅಥವಾ ಇವನ್ನು ಹದಿಹರೆಯದ ಯುವಕರಲ್ಲಿ ಸಹ ಟೈಪ್ 2 ಮಧುಮೇಹ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದರೆ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಏನು ಹೇಳ್ತೇವೆ, ಅದರಿಂದ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿ ದೇಹದ ಫಿಸಿಕಲ್ ಆ್ಯಕ್ಟಿವಿಟೀಸ್, ಶಾರೀರಿಕ ಕೆಲಸಗಳೆಲ್ಲ ಕಡಿಮೆ ಆಗಿ ಅದರಿಂದ ಇನ್ಸುಲಿನ್ ಉತ್ಪಾದನೆ ಆದರೂ ಅದು ಕೆಲಸ ಮಾಡೋದಿಲ್ಲ, ಆಗ ಕೂಡ ಗ್ಲುಕೋಸ್ ಅಂಶ ಜಾಸ್ತಿ ಆಗ್ತದೆ, ಅದರ ಮೂಲಕ ಡಯಾಬಿಟಿಸ್ ಬರ್ತದೆ. ಇದಕ್ಕೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತದೆ. ಕ್ಲಾಸಿಕಲ್ಲಿ ಮುಂಚೆ ಎಲ್ಲ ಒಂದು ದಶಕದ ಹಿಂದಿನ ಮಾತು ನೀವು ಮಾತಾಡೋದಾದರೆ, ಟೈಪ್ 2 ಡಯಾಬಿಟಿಸ್ ಅಂದರೆ ದೊಡ್ಡವರಲ್ಲಿ ಬರೋದು, ಟೈಪ್ 1 ಅಂದರೆ ಸಣ್ಣವರಲ್ಲಿ ಬರೋದು ಅಂತಿತ್ತು. ಬಟ್ ಈಗ ಎಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ ಎಲ್ಲ ಆದಮೇಲೆ ನಮ್ಮ ಜೀವನ ಕ್ರಮದಲ್ಲಿ ತುಂಬ ಬದಲಾವಣೆಗಳಾಗಿ ಬೊಜ್ಜಿನ ಸಮಸ್ಯೆ, ತೂಕದ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಯುವ ತರುಣರು ಅಂದರೆ 30-40 ವರ್ಷದ ಯುವಕರಲ್ಲಿ ಮಾತ್ರ ಅಲ್ಲದೆ ಮಕ್ಕಳಲ್ಲಿ ಕೂಡ 10-15 ವರ್ಷದ ಮಕ್ಕಳಲ್ಲಿ ಕೂಡ ಈ ಟೈಪ್ 2 ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ. ಇನ್ಸುಲಿನ್ ಕೊರತೆಗಿಂತ ಹೆಚ್ಚು ಅಲ್ಲಿ ಇನ್ಸುಲಿನ್ ಕೆಲಸ ಮಾಡೋದಕ್ಕೆ ಆಗುವ ಅಡೆತಡೆಯಿಂದ ಆಗುವುದು. ಇನ್ನು ಹಲವಾರು ವಿಧಗಳಿದೆ ಅಂದರೆ, ಔಷಧಗಳಿಂದ ಕೆಲವೊಂದು ಸರಿ ಸಣ್ಣ ಪ್ರಮಾಣಕ್ಕೆ ಕೆಲವೊಂದು ದಿವಸಗಳಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಳ್ತದೆ, ಮತ್ತು ಹುಷಾರಿಲ್ಲದಾಗ ಒಂದು ಸರಿ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗ್ತದೆ. ಇದು ಎಲ್ಲ ಡಯಾಬಿಟಿಸ್ನ ಒಂದು ಪರಿಧಿಯೊಳಗೆ ಬರ್ತದೆ. ಆದರೆ ಮುಖ್ಯವಾಗಿ ಸಾರ್ವಜನಿಕರಿಗೆ ಟೈಪ್ 1 ಡಯಾಬಿಟಿಸ್
ಅಂದರೆ ಇನ್ಸುಲಿನ್ ಕೊರತೆ, ಟೈಪ್ ಟು ಡಯಾಬಿಟಿಸ್, ಇನ್ಸುಲಿನ್ ಕೆಲಸ ಮಾಡೋದ್ರಲ್ಲಿ ಆಗುವ ತೊಂದರೆ, ಇದನ್ನೆರಡನ್ನ ನೆನ್ಪಿಟ್ಕೊಳ್ಬೋದು. ನನ್ನ ಮುಖ್ಯವಾದ ಪ್ರಶ್ನೆ ಡಾಕ್ಟರ್, ಈಗ ಮಕ್ಕಳಲ್ಲಿಯೂ ಕೂಡ ಈ ಮಧುಮೇಹ ಕಂಡು ಬರ್ತದ ಅನ್ನುವಂಥದ್ದು, ಸೊ ಅದ್ರ ಬಗ್ಗೆನೇ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಸೊ ಅದಕ್ಕೆ ಆನ್ಸರ್ ಮಾಡಬೇಕು. ಅದೇ ಈಗ ತುಂಬ ಸಾಮಾನ್ಯವಾದ ಪ್ರಶ್ನೆ ಇದು, ನಮಗೆ ಬಹಳ ನಮಗೂ ಸಹ ಕಷ್ಟ, ಅಂದರೆ ಸುಲಭದ ಕೆಲಸ ಅಲ್ಲ. ತಂದೆ ತಾಯಿಗಳನ್ನು ನಿಮ್ಮ ಮಗುವಿಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ ನಾವು ಅವರಿಗೆ ಹೇಳಿ ಅವರನ್ನು ಕನ್ವಿನ್ಸ್ ಮಾಡೋದಂತ ಏನು ಇರ್ತದೆ, ಅವ್ರನ್ನ ಒಪ್ಪಿಸುವಂಥದ್ದು ಬಹಳ ಕಷ್ಟದ ಕೆಲಸ. ಯಾಕಂದರೆ ಎಲ್ಲರ ಪ್ರಶ್ನೆಯೂ ಇದೆ, ಮಕ್ಕಳಲ್ಲಿ ಮಧುಮೇಹ ಬರ್ತದೆ ಸಾಧ್ಯ ಇಲ್ಲ. ಎಷ್ಟೊಂದು ಜನ ಮಕ್ಕಳಲ್ಲಿ ಮಧುಮೇಹ ಬರೋ ಸಾಧ್ಯ ಇಲ್ಲ, ಇವರು ಏನೋ ನಮಗೆ ಹೇಳ್ತಿದ್ದಾರೆ, ಇವ್ರು ಹೇಳೋದು ಸರಿ ಇಲ್ಲ ಅಂತ ಹೇಳಿ ಟ್ರೀಟ್ಮೆಂಟೇ ತೊಗೊಳ್ಳದೆ ಅನಾಹುತ ಮಾಡ್ಕೊಳ್ಳೋರೆಲ್ಲ ಇದ್ದಾರೆ. ಯಾಕಂದರೆ ನಮ್ಮ ಪರಿಕಲ್ಪನೆ ಏನಂತ ಹೇಳಿದರೆ, ಮಧುಮೇಹ ಅಂದರೆ ದೊಡ್ಡವರ ಕಾಯಿಲೆ. ಮುಂಚೆ ಅಲ್ಲ, ನಾವಿಲ್ಲ, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಹೇಳ್ತಿರೋದು ಕೇಳಿದ್ದೇನೆ, ಮಧುಮೇಹ ಅಂದರೆ ಶ್ರೀಮಂತರ ಕಾಯಿಲೆ ಅಂತ, ಅಂದರೆ ದುಡ್ಡಿದ್ದವರಿಗೆ ಮಧುಮೇಹ ಬರ್ತದೆ ಅಂತ ಆ ಥರ ಕಲ್ಪನೆ. ಹಾಗಾಗಿ ಮಕ್ಕಳಲ್ಲಿ ಬರೋದಿಲ್ಲ ಅಂಥೇಳಿ, ಆದರೆ ತಪ್ಪದು. ಅಂದರೆ ನಾನು ಮುಂಚೆ ಹೇಳಿದ ಹಾಗೆ ಮಕ್ಕಳಲ್ಲಿ ಹೆಚ್ಚಾಗಿ ಟೈಪ್ 1 ಮಧುಮೇಹ ಕಾಣಿಸ್ಕೊಳ್ತದೆ. ಅದು ಹೆಚ್ಚಿನ ಅಂಶದಲ್ಲಿ ಅದು ಮನೆಯವರಲ್ಲಿದ್ದರೆ ಬರಬೇಕು ಅಂತೇನಿಲ್ಲ, ಪರಿವಾರದಲ್ಲಿದ್ದರೆ ಅನುವಂಶೀಯವಾಗಿ ಬರುವಂಥದ್ದಲ್ಲ, ಅದು ಆಟೋಮೆಟಿಕ್ ಅದು ಯಾರಿಗೆ ಬೇಕಾದ್ರೂ ಬರ್ಬೋದು. ಒಂದು ಅಂದಾಜು ಪ್ರಕಾರ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಸ್ಪೆಷಲಿ ಆದ ಸ್ಟಡಿಯ ಪ್ರಕಾರ 100,000 4-5 ಮಕ್ಕಳಿಗೆ ಮಧುಮೇಹ ಬರ್ತದೆ. 100,000 4-18 ವರ್ಷದ ಕೆಳಗಿನ 100,000 ಮಕ್ಕಳನ್ನು ತಗೊಂಡ್ರೆ 1 ವರ್ಷದಲ್ಲಿ 4-5 ಮಕ್ಕಳಿಗೆ ಮಧುಮೇಹ ಬರ್ತದೆ. ಹಾಗಾಗಿ ಇದು ತಿಳಿದೇ ಇರುವಂಥ ಕಾಯಿಲೆ ಅಲ್ಲ. ನಮ್ಮ ಹತ್ರ ತಿಂಗಳಿಗೆ ಅಟ್ಲೀಸ್ಟ್ 1-2 ಮಕ್ಕಳು ಹೊಸ ಮಧುಮೇಹಿಗಳು, ಮಕ್ಕಳ ಮಧುಮೇಹಿಗಳು ಡಯಾಗ್ನೋಸ್ ಆಗ್ತಾರೆ. ವಿದೇಶದಲ್ಲಿ ಕೆಲವೊಂದು ಕಂಟ್ರೀಸಲ್ಲಿ, ಈಗ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಕೆಲವೊಂದು ಕಂಟ್ರೀಸಲ್ಲಿ ಇದರ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ, ಹಾಗೆ ಇನ್ನು ಕೆಲವೊಂದು ಯುರೋಪಿಯನ್ ಕಂಟ್ರೀಸಲ್ಲಿ ಇದರ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇದೆ. ಬೈ ಅಂಡ್ ಲಾರ್ಜ್ ನಮ್ಮ ದೇಶದಲ್ಲಿ 4-5 ಮಕ್ಕಳು 100,000 ಮಧುಮೇಹದಿಂದ ಬಳಲ್ತಾರೆ. ಅದರಲ್ಲಿ 85% ಆಲ್ಮೋಸ್ಟ್ 85-90% ಟೈಪ್ 1 ಮಧುಮೇಹ, ಇನ್ನುಳಿದೊಂದು 5-10% ಟೈಪ್ 2 ಮಧುಮೇಹ ಅಥವಾ ತುಂಬ ವಿರಳವಾದ ಕೆಲವು ಬೇರೆ ಮಧುಮೇಹ ಇದೆ ಅಂತ ಹೇಳಿದನ್ನು ಅದರಲ್ಲಿ ಬಳಲ್ತಾ ಇದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಸ್ಪೆಷಲಿ ಲಾಸ್ಟ್ 1-5 ವರ್ಷ, ಮತ್ತು ಎಸ್ಪೆಷಲಿ ಪ್ಯಾಂಡಮಿಕ್ ಆದಮೇಲೆ ಒಬೆಸಿಟಿ, ತೂಕದ ಸಮಸ್ಯೆ, ಬೊಜ್ಜು, ಸ್ಥೂಲಕಾಯ ಅಂತ ಏನು ಹೇಳ್ತೇವೆ ಅದು ಜಾಸ್ತಿ ಆಗಿರೋದ್ರಿಂದ ನಮ್ಮ ಮಕ್ಕಳಲ್ಲಿಯೂ ಟೈಪ್ 2 ಮಧುಮೇಹದ ಸಂಖ್ಯೆ ಇತ್ತೀಚಿನ ದಿವಸದಲ್ಲಿ ಹೆಚ್ಚಾಗ್ತಾ ಇದೆ. ಕಾಮನ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಮಕ್ಕಳಲ್ಲೂ ಕಾಣಿಸ್ಕೊಳ್ತದೆ. ಅಂದ್ರೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳದೇ ಇರುವಂತಹ ಕಾಯಿಲೆ ಏನಲ್ಲ. ಕಾಮನ್ ಅಂದ್ರೆ ಹೇಳಿ 100,000 ಮಕ್ಕಳಲ್ಲಿ 4-5 ಮಕ್ಕಳು ಆವರೇಜ್ ವರ್ಷಕ್ಕೆ ಮಧುಮೇಹ ಕಾಣಿಸ್ಕೊಳ್ತದೆ. ಮೊದಲೆಲ್ಲ ದೊಡ್ಡವರಲ್ಲಿ ಮಾತ್ರ ಬರ್ತದೆ ಅನ್ನುವಂತದ್ದು ಗೊತ್ತಿತ್ತು. ಅಂದ್ರೆ ಮೊದಲು ಟೈಪ್ 1 ಮಧುಮೇಹ ಇತ್ತು, ಆದ್ರೆ ಜನರಿಗೆ ಅದರ ಅರಿವು ಕಡಿಮೆ ಇತ್ತು. ಇತ್ತೀಚಿನ ದಿವಸದಲ್ಲಿ ಟೈಪ್ 1 ಮಧುಮೇಹಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇದೆ, ಎಲ್ಲರೂ ಆಸ್ಪತ್ರೆಗೆ ಬರ್ತಾರೆ, ಹಾಗಾಗಿ ಅದ್ರ ಬಗ್ಗೆ ಅರಿವು ಬಂದಿದೆ. ಹಾಗಾಗಿ ಅದೊಂದು, ಮತ್ತೆ ಟೈಪ್ 2 ಮಧುಮೇಹ ಮುಂಚೆ ಇರಲೇ ಇಲ್ಲ ಮಕ್ಕಳಲ್ಲಿ, ಅದು ಈಗ ಹೇಳಿದ ಹಾಗೆ ಒಬೆಸಿಟಿ, ನಮ್ಮ ಜೀವನ ಕ್ರಮದ ಬದಲಾವಣೆಗಳಿಂದ ಅದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೇನು ಇಲ್ಲದೆ ಇರುವ ಕಾಯಿಲೆ, ಹೊಸದಾಗಿ ನಿನ್ನೆ ಮೊನ್ನೆ ಶುರುವಾದ ಕಾಯಿಲೆ ಅಲ್ಲ, ಶತಮಾನಗಳಿಂದ ಮನುಷ್ಯನ ಜೊತೆಗೆ ಇರುವಂತಹ ಕಾಯಿಲೆ. ಅದು ಸ್ವಲ್ಪ ಅಂಶ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ. ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಅದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ಕೊಳ್ತದೆ. ಮುಖ್ಯವಾಗಿ ಬಾಯಾರಿಕೆ ಜಾಸ್ತಿ ಆಗುದು, ಮೂತ್ರ ಜಾಸ್ತಿ ಆಗುದು, ರಾತ್ರಿ ಹೊತ್ತು ಹಾಸಿಗೆಯಲ್ಲಿ ಮೂತ್ರ ಮಾಡದೇ ಇರುವಂತಹ ಮಗು ಪದೇ ಪದೇ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳೋದು, ತೂಕ ಕಡಿಮೆ ಆಗುದು, ಬಾಯಾರಿಕೆ ಆಗುದು, ಸುಸ್ತಾಗುದು, ಹಸಿವು ಜಾಸ್ತಿ ಆಗುದು, ಹೀಗೆಲ್ಲ ಆಗ್ತದೆ ಮುಖ್ಯವಾಗಿ. ಮತ್ತೆ ಹೋಗ್ತಾ ಹೊಟ್ಟೆ ನೋವು ಶುರುವಾಗುದು, ವಾಂತಿ ಶುರುವಾಗುದು ಎಲ್ಲ ಆಗ್ಬೋದು ಮಿತಿ ಮೀರಿದ್ರೆ. ಇಲ್ಲಾದ್ರೆ ಮುಖ್ಯವಾಗಿ ಇದೆ ಲಕ್ಷಣಗಳು. ಟೈಪ್ 2 ಮಧುಮೇಹದಲ್ಲಿ ಹೆಚ್ಚಾಗಿ ಲಕ್ಷಣಗಳು ಇರುವುದಿಲ್ಲ ಮಕ್ಕಳಲ್ಲಿ ಅಥವಾ ಹದಿಹರೆಯದವರಲ್ಲಿ ಬಂದರೆ. ಹೆಚ್ಚಾಗಿ ಅವರಿಗೆ ಸ್ಥೂಲಕಾಯ, ಒಬೆಸಿಟಿ ಅಂತ ಏನು ಹೇಳ್ತೇವೆ ಅದರದ್ದು ಸಿಂಪ್ಟಮ್ಸನ್ನು ನಾವು ಟ್ರೇಸ್ ಮಾಡಿ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗೋದು. ಕೆಲವೊಬ್ಬರಿಗೆ ಈ ಸಿಂಪ್ಟಮ್ಸ್ ಮೈಲ್ಡ್ ಆಗಿ ಇರಬಹುದು. ಮತ್ತೆ ಇನ್ನು ಕೆಲವರು ಹೇಳ್ತಾರೆ ಸಕ್ಕರೆಯನ್ನ ಜಾಸ್ತಿ ತಿನ್ನಬಾರದು, ಶುಗರ್ ಬರ್ತದೆ ಅಂತ. ಅಂದ್ರೆ ಶುಗರ್ ಬಂದ್ಮೇಲೆ ಸಕ್ಕರೆ ಖಂಡಿತ ಹೆಚ್ಚಿಗೆ ತಿನ್ನಬಾರದು. ಯಾರು ಸಕ್ಕರೆಯನ್ನು ಹೆಚ್ಚಿಗೆ ತಿನ್ನಬಾರ್ದು, ಶುಗರ್ ಬಂದವರು ಅಂತೇಳಿ ಅಲ್ಲ. ಸಕ್ಕರೆ ಸಿಹಿ ಅಂಶ ಯಾರಿಗೂ ಹೆಚ್ಚಾಗಿ ತಿಂದರೆ ಒಳ್ಳೆಯದಲ್ಲ, ಆದರೆ ಅದು ತಿನ್ನೋದ್ರಿಂದ ಶುಗರ್ ಬರುವುದಿಲ್ಲ. ಶುಗರ್ ಬಂದ ಮೇಲೆ ಅದರ ನಿಯಂತ್ರಣವನ್ನು ಮಾಡಿಕೊಳ್ಬೇಕು. ಬಟ್ ಬೈ ಅಂಡ್ ಲಾರ್ಜ್ ಸಕ್ಕರೆ ತಿನ್ನೋದನ್ನು ಎಲ್ಲರೂ ಕಡಿಮೆ ಮಾಡಬೇಕು. ಕರೆಕ್ಟ್. ಈಗ ಚಿಕಿತ್ಸೆಯ ಬಗ್ಗೆ ನಾವು ಮಾತನಾಡುವ ಚಿಕಿತ್ಸೆಯ ಭಾಗಗಳು ಅದೇನಾದರೂ ಉಂಟಾ? ಯಾವುದು ಅದೆಲ್ಲ? ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದು ಈಗ ಮುಖ್ಯವಾಗಿ ಟೈಪ್ 1 ಮಧುಮೇಹ ವಿಚಾರಕ್ಕೆ ಬಂದರೆ ನಾನು ಮುಖ್ಯವಾಗಿ ಮಕ್ಕಳಲ್ಲಿ ಮಾತಾಡ್ತಿರೋದ್ರಿಂದ ನನ್ನ ಫೋಕಸ್ ಅದರ ಮೇಲೆ ಇರ್ತದೆ, ಟೈಪ್ 1 ಮಧುಮೇಹದ ಬಗ್ಗೆ ಇರ್ತದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಒಂದು ಏನು ಹೇಳ್ತೇವೆ, 4 ಪಿಲ್ಲರ್ಸ್ ಅಂತ ಹೇಳ್ತೇವೆ. ಪಿಲ್ಲರ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು. ಅಂದರೆ 4 ಆಧಾರ ಸ್ತಂಭಗಳು, ಮಧುಮೇಹಿಗಳ ಆರೈಕೆಗೆ ಬೇಕಾದ ಆಧಾರ ಸ್ತಂಭಗಳು ಅಂತ ಏನು ಹೇಳ್ತೇವೆ. ಅದರಲ್ಲಿ 4 ಅಂತ ಮುಖ್ಯವಾಗಿ, 1 ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಮುಂಚೆನೇ ಹೇಳಿದೆ, ಇನ್ಸುಲಿನ್.
ಟೈಪ್ 1 ಮಧುಮೇಹಕ್ಕೆ ಇನ್ಸುಲಿನ್ ಟ್ರೀಟ್ಮೆಂಟ್ ನಿಯಮಿತವಾಗಿ ನಾವು ಹೇಳಿದ ರೀತಿಯಲ್ಲಿ ಇನ್ಸುಲಿನ್ ತಗೊಳ್ಬೇಕು. ಅದಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಅದು ಮುಖ್ಯ ಫಸ್ಟ್. ಆದರೆ ಅದೊಂದೇ ಮಧುಮೇಹದ ಟ್ರೀಟ್ಮೆಂಟ್ನ ಭಾಗ ಅಲ್ಲ. ಮಧುಮೇಹ ಒಂದು ಕಾಂಪ್ರಹೆನ್ಸಿವ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳಿದ್ರೆ ನಾವು ಪರಿಪೂರ್ಣವಾದ ಮಧುಮೇಹದ ಆರೈಕೆಯಲ್ಲಿ ಇನ್ನೂ 3 ಅಂಗಗಳಿದೆ. ಅಲ್ಲಿ ಕಾಣಿಸ್ತಿರುವಂತೆ ನಿಮಗೆ ಎಕ್ಸಸೈಸ್ ಆ್ಯಂಡ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೇವೆ ಅಂದರೆ ದೈಹಿಕ ಶ್ರಮ ಮತ್ತು ಆಟ. ಈಗ ಸಣ್ಣ ಮಕ್ಕಳಿಗೆ ಸ್ಪೆಷಲ್ ಆಗಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗೋದು, ಅವ್ರಿಗೆ ಒಂದು ಶಿಕ್ಷೆ ಕೊಟ್ಟವ್ರ ಥರ ಓಡು ನಡಿ ವಾಕಿಂಗ್ ಮಾಡು ಅಂತ ಹೇಳುವಂಥದ್ದು ಅಗತ್ಯ ಇಲ್ಲ. ಮಗುವಿಗೆ ಒಳ್ಳೆ ಜಾಗ ಸಿಕ್ಕಿ ಅದ್ರ ಫ್ರೆಂಡ್ಸ್ ಜೊತೆ ಖುಷಿ ಬಂದ ಹಾಗೆ ದೈಹಿಕ ಶ್ರಮ ಆಗುವಂಥ ಆಟ, ಓಡೋದಿರ್ಬೋದು, ಆಟ ಆಡೋದಿರ್ಬೋದು, ನಲಿಯೋದು, ಡ್ಯಾನ್ಸ್ ಮಾಡೋದು, ಯಾವುದೂ ಇರ್ಬೋದು, ಅದೇ ಮಗುವಿಗೆ ಸಣ್ಣ ಮಕ್ಕಳಿಗೆ ಎಕ್ಸಸೈಸ್ ಸಪರೇಟ್ ಎಕ್ಸಸೈಸ್ ಬೇಕಾಗಿಲ್ಲ. ಇನ್ನು ಪ್ರಾಯ ಆಗ್ತಾ ಇರುವ ಹಾಗೆ ಆಟದ ಮೂಲಕವೂ ಎಕ್ಸಸೈಸ್ ಮಾಡ್ಬೋದು. ಆಟ ಅಂದರೆ ಕೂತು ಮಾಡುವಂಥ ಆಟ ಅಲ್ಲ, ಒಂದೇ ಜಾಗದಲ್ಲಿ ನಿಂತು ಮಾಡುವಂಥ ಆಟವೂ ಅಲ್ಲ, ದೈಹಿಕ ಶ್ರಮ ಕಂಟಿನ್ಯೂಸ್ ಆಗಬೇಕು. ಈಗ ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಖೋಖೋ ಇರ್ಬೋದು, ಅದರಲ್ಲಿ ಕಂಟಿನ್ಯೂಸ್ ನಮ್ಮ ಮೂಮೆಂಟ್ ಇರ್ತದೆ. ಆ ಥರ ಆಟ ಇಲ್ಲ ಅಂದರೆ ಶೆಡ್ಯೂಲ್ಡ್ ಎಕ್ಸಸೈಸ್. ಶೆಡ್ಯೂಲ್ಡ್ ಎಕ್ಸಸೈಸಸ್ ಅಂದರೆ ಈಗ ನಿಯಮಿತವಾದ ವ್ಯಾಯಾಮ, ದಿವಸಕ್ಕೆ ಅರ್ಧದಿಂದ 1 ಗಂಟೆಯ ಅಷ್ಟು ನಿಯಮಿತವಾದ ಶಾರೀರಿಕ ಆಕ್ಟಿವಿಟೀಸ್ ಅಥವಾ ಇದು ನಡೆಯುವುದಿರ್ಬೋದು. ಬ್ರಿಸ್ಕ್ ವಾಕ್ ಅಂದರೆ ಹೆಗಲ ಮೇಲೆ ಕೈ ಹಾಕಿ ನಿಧಾನ ಮಾತಾಡ್ತಾ ಹೋಗೋದಲ್ಲ, ಬ್ರಿಸ್ಕ್ ವಾಕ್ ಫಾಸ್ಟಾಗಿ ನಡೆಯುವಂಥದ್ದು. ಜಾಗಿಂಗ್, ವಾಕಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಇದು ಯಾವುದೇ ರೀತಿಯಂಥ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಅದೊಂದು. ಇನ್ನೊಂದು ಅಂಶ ಅಂತ ಹೇಳಿದರೆ ನಿಮಗೆ ಆಹಾರ, ಮುಖ್ಯವಾಗಿ ಆಹಾರ ಅಂತ ಹೇಳಿದರೆ ನೀವು ನಿಯಮಿತವಾದ ಆಹಾರ ತಗೊಳ್ಬೇಕು. ಮಧುಮೇಹಿಗಳಿಗೆ ಅಂಥೇಳಿ ಬೇರೆ ಅಡುಗೆ ಮಾಡುವ ಅಗತ್ಯ ಇಲ್ಲ. ಎಲ್ಲರೂ ಏನು ಊಟ ಮಾಡ್ತಾರೆ ಅದನ್ನೇ ಊಟ ಮಾಡೋದು. ಆದರೆ ಕೆಲವೊಂದು ಹಿತಮಿತವಾಗಿ ಇರಬೇಕು. ಸಕ್ಕರೆ ಅಂಶ, ಬೆಲ್ಲದ ಅಂಶ, ಸ್ವೀಟಿನ ಅಂಶ ಆದಷ್ಟು ಕಡಿಮೆ ಮಾಡಬೇಕು. ಹಾಗಂತ ತಿಂದೇ ಇರುವುದಲ್ಲ, ಅಪರೂಪಕ್ಕೊಂದ್ಸರಿ ಉಪಯೋಗಿಸ್ಬಹುದು. ಮತ್ತು ಈ ಕೊಬ್ಬಿನ ಅಂಶವನ್ನು ಆದಷ್ಟು ಕಡಿಮೆ ತಿನ್ನಬೇಕು. ಹಸಿರು ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಗೊಳ್ಬೇಕು. ಮಾಂಸಾಹಾರ ನಿಷೇಧ ಅಂಥೇಳಿ ಅಲ್ಲ, ಮಾಂಸಾಹಾರದಲ್ಲಿ ನಿಮಗೆ ಸ್ವಲ್ಪ ಈ ಫ್ಯಾಟ್ ಅಂಶವನ್ನು ತೆಗೆದು ಮಾಂಸವನ್ನು ಸ್ವೀಕರಿಸಬಹುದು ಬೇಕಾದರೆ ಅಪರೂಪಕ್ಕೆ. ಬಟ್ ನಿತ್ಯವಾಗಿ ಹಸಿರು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಗೊಳ್ಬೋದು. ಸಿಂಪಲ್ ಶುಗರ್ಸ್, ಸ್ವೀಟು, ಚಾಕ್ಲೇಟು, ಐಸ್ ಕ್ರೀಮ್ ಅದನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು. ಕೊನೆಗೆ ನಾಲ್ಕನೇ ಅಂಗ, ಫೋರ್ತ್ ಪಿಲ್ಲರ್ ಅಂತ ಹೇಳಿದರೆ ಟೆಸ್ಟಿಂಗ್, ಗ್ಲೂಕೋಸ್ನ ಟೆಸ್ಟ್ ಮಾಡುವಂಥದ್ದು. ಯಾಕಂದರೆ ಈಗ ಒಂದು ನೀವು ಟೈಪ್ 1 ಮಧುಮೇಹ ಮಗುವನ್ನು ನೋಡಿದರೆ ಆ ಮಗುವನ್ನು ನೋಡಿದಾಗ ಕಾಯಿಲೆ ಇದೆ ಅಂತ ಗೊತ್ತಾಗೋದಿಲ್ಲ. ಎಷ್ಟೊಂದು ಕಾಯಿಲೆಗಳು ಗೊತ್ತಾಗುತ್ತೆ, ಇವನಿಗೆ ಹುಷಾರಿಲ್ಲದವ, ಇವನು ಇವನಿಗೆ ಏನು ಆಗೋದಿಲ್ಲ, ಕೂಡಿ ಬರೋದಿಲ್ಲ ಅಂತ ಅಂದರೆ. ಆದರೆ ಮಧುಮೇಹ ಒಂದು ಸರಿ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಮಕ್ಕಳಿಗೆ ಮಧುಮೇಹ ಇದೆ ಅಂತ ಹೊರಗಿಂದ ಕಾಣಿಸಿದರೆ ಏನೂ ಗೊತ್ತಾಗೋದಿಲ್ಲ. ಆದರೆ ಒಳಗಡೆಯಿಂದ ಬ್ಲಡ್ ಗ್ಲೂಕೋಸಲ್ಲಿ ವ್ಯತ್ಯಾಸಗಳಾಗಿ ತೊಂದರೆಗಳು ಕಾಣಿಸ್ಕೊಳ್ತದೆ. ಹಾಗಾಗಿ ಅದನ್ನು ನಾವು ಕಂಡುಹಿಡಲಿಕ್ಕೆ ಟೆಸ್ಟ್ ಮಾಡೋದೊಂದೇ ಉಪಾಯ. ಸೊ ಮನೆಯಲ್ಲೇ ಗ್ಲೂಕೋಮೀಟರ್ ಅಂತ ನೀವೇನು ನೋಡ್ತಾ ಇದ್ದೀರಿ, ಗ್ಲೂಕೋಮೀಟರ್ ಅಂತ ಇರ್ತದೆ, ಸ್ಟ್ರಿಪ್ ಅಂತ ಇರ್ತದೆ. ಅದನ್ನು ನಿಯಮಿತವಾಗಿ ನಾವು ಹೇಳಿಕೊಟ್ಟ ಹಾಗೆ ನಾವು ಅವರಿಗೆ ಚಾರ್ಟ್ ಕೊಡ್ತೇವೆ, ಅದರಲ್ಲಿ ಬರೆದು ಡಾಕ್ಯುಮೆಂಟ್ ಮಾಡಿ ನಮ್ಮ ಹತ್ರ ಅವರು ಡಿಸ್ಕಸ್ ಮಾಡಿ ಇನ್ಸುಲಿನ್ ಅಂಶವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಇರ್ತದೆ. ಅದೇ ರೀತಿ ಡಾಕ್ಟರ್, ಈಗ ನೀವು ಮಾತನಾಡುವಾಗ ಇನ್ಸುಲಿನ್ ಬಗ್ಗೆ ಹೇಳಿದ್ದಾನೆ, ಟೈಪ್ 1 ಡಯಾಬಿಟಿಸ್ಗೆ ಅಂದರೆ ಇನ್ಸುಲಿನ್ ಕಂಪಲ್ಸರಿ ಅಂತ ಹೇಳಿ. ಸೊ ಇನ್ಸುಲಿನ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳುವುದಲ್ಲ ಡಾಕ್ಟರ್? ಇನ್ಸುಲಿನ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಇನ್ಸುಲಿನ್ ಫಸ್ಟ್ ಟೈಪ್ 1 ಡಯಾಬಿಟಿಸ್ಗೆ ಇನ್ಸುಲಿನ್ ಟ್ರೀಟ್ಮೆಂಟ್. ಸೊ ಇನ್ಸುಲಿನ್ ಬೇರೆ ಬೇರೆ ಥರದ ಇನ್ಸುಲಿನ್ಗಳು ಲಭ್ಯ ಇದೆ, ನೀವು ಸ್ಕ್ರೀನಲ್ಲಿ ನೋಡಬಹುದು. ಅದಕ್ಕೆ ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಹೇಳ್ತೇವೆ, ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್, ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಬೇರೆ ಬೇರೆ ಥರದ ಇದೆ. ಹೆಚ್ಚಾಗಿ ಮಧುಮೇಹ ಇರುವ ಮಕ್ಕಳಿಗೆ ನಾವು ಊಟಕ್ಕಿಂತ ಮುಂಚೆ ಗ್ಲೂಕೋಸ್ ಜಾಸ್ತಿ ಆಗ್ತದೆ ನಮ್ಮ ದೇಹದಲ್ಲಿ, ನಾರ್ಮಲ್ ಇರುವ ದೇಹದಲ್ಲಿ ಗ್ಲೂಕೋಸ್ ಜಾಸ್ತಿ ಆಗೋದನ್ನು ತಡೆಗಟ್ಟೋದಕ್ಕೆ ಇನ್ಸುಲಿನ್ ಆಟೋಮ್ಯಾಟಿಕ್ ಉತ್ಪಾದನೆ ಆಗಿ ಅದನ್ನು ಗ್ಲೂಕೋಸನ್ನು ಕಂಟ್ರೋಲ್ಲಿಡ್ತದೆ. ಆದರೆ ಮಧುಮೇಹ ಇರುವ ಮಕ್ಕಳಲ್ಲಿ ಊಟ ಮಾಡಿದ ತಕ್ಷಣ ಗ್ಲೂಕೋಸ್ ಜಾಸ್ತಿ ಆದರೆ ಇನ್ಸುಲಿನ್ ಜಾಸ್ತಿ ಆಗಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ನಾವು ಹೊರಗಿಂದ ಇನ್ಸುಲಿನ್ ಅನ್ನು ಕೊಡಬೇಕು, ಅಂದರೆ ತಿಂಡಿಗಿಂತ ಮುಂಚೆ, ಊಟಕ್ಕಿಂತ ಮುಂಚೆ, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ. ಮತ್ತು ನಾನು ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಬರ್ತದೆ, ಅದನ್ನು ರಾತ್ರಿ ಮಲಗುವಾಗ ಅಥವಾ ಕೆಲವೊಂದು ಮಕ್ಕಳಿಗೆ ಬೆಳಿಗ್ಗೆ ಒಂದು ಸಾರಿ ತಗೊಳ್ಳೋದು. ಹೀಗೆ ಎರಡು ಥರದ ಇನ್ಸುಲಿನನ್ನು ನಾವು ದಿನದ ಬೇರೆ ಬೇರೆ ಭಾಗಗಳಲ್ಲಿ ಕೊಡ್ತೇವೆ. ಇನ್ಸುಲಿನ್ನ ಸಿರಿಂಜ್ ರೂಪದಲ್ಲಿ, ಸಿರಿಂಜಲ್ಲಿ ಸಹ ತಗೊಳ್ಬೋದು, ಅಥವಾ ಪೆನ್ ಅಂತ ನೀವಲ್ಲಿ ಡಿವೈಸ್ ಕಾಣಿಸ್ತಾ ಇದೆ ನಿಮಗೆ. ಯಾವುದೇ ಇರಲಿ, ಪೆನ್ನು ಸಿರಿಂಜ್ ಇನ್ಸುಲಿನ್ ಒಂದೇ. ಬಟ್ ನಿಮಗೆ ಸುಲಭ ಆಗಬೇಕು ಅಂತಿದ್ರೆ ಪೆನ್ ರೂಪದಲ್ಲಿರ್ತದೆ, ಅಂದರೆ ಪೆನ್ ಒಳಗಡೆ ಇನ್ಸುಲಿನ್ ಇರ್ತದೆ, ಅದು ನಮ್ಗೆ ಎಷ್ಟು ಯೂನಿಟ್ ಬೇಕೋ ಅದನ್ನು ಹೀಗೆ ಡಯಲ್ ಮಾಡಿ ಇನ್ಸುಲಿನ್ ತಗೊಳ್ಳುವಂಥದ್ದು. ಇನ್ನೊಂದರಲ್ಲಿ ಸಿರಿಂಜ್ ಕಾಣಿಸ್ತದೆ ನಿಮಗೆ, ಅಂದರೆ ಅದು ಒಂದು ಗ್ಲಾಸಿನ ವಯಲಲ್ಲಿ ಬರ್ತದೆ, ಅದನ್ನು ಸಿರಿಂಜ್ ಮೂಲಕ ಎತ್ಕೊಂಡು ಕೊಡುವಂಥದ್ದು. ಇನ್ಸುಲಿನ್ ಒಂದೇ, ಬಟ್ ಅದು ಕೊಡುವಂತಹ ವಿಧಾನ ಬೇರೆ ಇರ್ತದೆ. ವಿಧಾನ ಇನ್ಸುಲಿನ್ ಎಲ್ಲ ಒಂದೇ, ಯಾವುದು ಓಕೆ. ಬಟ್ ನಮ್ಮ ಕನ್ವೀನಿಯನ್ಸು, ಕಾಸ್ಟ್ ಸ್ವಲ್ಪ ಪೆನ್ನು ಕಾಸ್ಟ್ಲಿ, ಹಾಗಾಗಿ ನಮ್ಮ ಕನ್ವೀನಿಯನ್ಸು, ಕಾಸ್ಟ್ ಅದರನ್ನೆಲ್ಲ ನೋಡಿಕೊಂಡು ನಾವು ಚೂಸ್ ಮಾಡಬೇಕು.
ಡಾಕ್ಟರ್, ನಾವು ವಿರಾಮಕ್ಕಿಂತ ಮೊದಲು ಇನ್ಸುಲಿನ್ ಬಗ್ಗೆ ಮಾತನಾಡಿದ್ವಿ. ಸೊ ಎಷ್ಟು ಹೇಗೆ ತೆಗೆದುಕೊಳ್ಳುವುದು ಇನ್ಸುಲಿನ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿದ್ದೀರಾ. ಸೊ ಈ ಮಧುಮೇಹಕ್ಕೆ ಇನ್ಸುಲಿನ್ ಒಂದೇ ಸೊಲ್ಯೂಷನ್ ಅಥವಾ ಮಾತ್ರೆ ಮದ್ದು ಏನಾದರೂ ತಗೊಳ್ಬಹುದಾ? ಇದಕ್ಕೆ ಸ್ವಲ್ಪ ಉತ್ತರ ನಾನು ಮುಂಚೆನೆ ಕೊಟ್ಟಿದ್ದೆ ಅವರ ಕರೆ ಬಂದಾಗ. ಇನ್ನೊಂದ್ಸರಿ ಹೇಳ್ಬೇಕಂತ ಹೇಳಿದ್ರೆ, ಅದೇ ಟೈಪ್ ಒನ್ ಮಧುಮೇಹಕ್ಕೆ, ಮಕ್ಕಳಲ್ಲಿ ಕಂಡುಬರುವ ಹೆಚ್ಚಿನ ಮಕ್ಕಳಲ್ಲಿ ಕಂಡುಬರುವ ಮಧುಮೇಹಕ್ಕೆ ಇನ್ಸುಲಿನ್ ಒಂದೇ ಟ್ರೀಟ್ಮೆಂಟು, ಯಾಕಂದರೆ ಅದು ಇನ್ಸುಲಿನ್ ಕೊರತೆಯಿಂದ ಉಂಟಾಗುವಂಥದ್ದು, ಹಾಗಾಗಿ ಅದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಇವತ್ತಿನ ದಿವಸದಲ್ಲಿ ಇನ್ಸುಲಿನ್ ಬರೀ ಇಂಜೆಕ್ಷನ್ ರೂಪದಲ್ಲಿ ಮಾತ್ರ ಲಭ್ಯ ಇದೆ. ಪೆನ್ ಇರ್ಬೋದು, ಸಿರಿಂಜ್ ಇರ್ಬೋದು, ಪಂಪ್ ಇರ್ಬೋದು, ಬೇರೆ ಬೇರೆ ರೂಪದಲ್ಲಿ ಅಂತೂ ಇನ್ಸುಲಿನ್ ಇಂಜೆಕ್ಷನ್ ರೂಪದಲ್ಲಿ ಮಾತ್ರ ಲಭ್ಯ ಇದೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಸಿರಪ್ ಮಾತ್ರೆಗಳು ಬರುವುದಿಲ್ಲ. ಈ ಟೈಪ್ ಟು ಮಧುಮೇಹಕ್ಕೆ ಮಕ್ಕಳಲ್ಲಿ ಭಾರಿ ಕಡಿಮೆ, ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅದರಲ್ಲಿ ಶುರುವಿಗೆ ಮಾತ್ರೆಗಳ ಮೂಲಕ ಕಂಟ್ರೋಲ್ ಮಾಡಬಹುದು, ಆದರೂ ಅದರಲ್ಲೂ ಹೆಚ್ಚು ಎಷ್ಟೊಂದು ಜನಕ್ಕೆ ಅದರಲ್ಲಿ ಮಾತ್ರೆಗಳು ಕಂಟ್ರೋಲ್ ಬರದೇ ಇದ್ದರೆ ಫೈನಲಿ ಇನ್ಸುಲಿನ್ಗೆ ಹೋಗಬೇಕಾಗ್ತದೆ. ಸೊ ಟೈಪ್ ಒನ್ ಮಧುಮೇಹಕ್ಕೆ ಇನ್ಸುಲಿನ್ ಒಂದೇ ಟ್ರೀಟ್ಮೆಂಟು, ಮಾತ್ರೆ ಇಲ್ಲ. ಎಷ್ಟು ಸಮಯ ತೆಗೆದುಕೊಳ್ಬೇಕು ಡಾಕ್ಟರ್? ಎಷ್ಟು ಸಮಯ ಅಂತ ಇಲ್ಲ, ಯಾಕಂದರೆ ಅದು ಒಂದ್ಸರಿ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇಲ್ಲ ಅಂಥೇಳಿ ಆದರೆ ವಾಪಸ್ ಆಗುವ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಟೈಪ್ ಒನ್ ಮಧುಮೇಹಗಳು ಕಂಟಿನ್ಯೂಸ್ ಆಗಿ ಏನಾಗುದಿಲ್ಲ, ಒಂದು ಎರಡು ದಿವಸಕ್ಕಿಂತ ಎಲ್ಲ ಕಂಟಿನ್ಯೂಸ್ ಆಗಿ ಮಿಸ್ ಆಗಿದ್ರೆ ತೊಂದರೆ ಆಗ್ತದೆ. ಯಾಕಂದ್ರೆ ದೇಹದ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರತಿ ನಿಮಿಷವೂ ಇನ್ಸುಲಿನ್ ಬೇಕು ದೇಹದಲ್ಲಿ. ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮೆಲ್ಲರ ದೇಹದಲ್ಲಿಯೂ ಇನ್ಸುಲಿನ್ ಇದ್ದೇ ಇರ್ತದೆ. ಹಾಗಾಗಿ ಒಂದು ಎರಡು ದಿವಸಗಳೆಲ್ಲ ಕಂಟಿನ್ಯೂಸ್ ಬಿಟ್ಟರೆ ಅಪಾಯ ಆಗುವಂಥ ಚಾನ್ಸ್ ಇರ್ತದೆ. ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಏನು ಹೇಳ್ತೇವೆ, ಶುಗರ್ ಅಂಶ ಜಾಸ್ತಿ ಆಗಿ ಅದು ಆ್ಯಸಿಡ್ ಆಗಿ ಪರಿವರ್ತನೆಗೊಂಡು ವಾಂತಿ ಶುರುವಾಗೋದು, ಹೊಟ್ಟೆ ನೋವು ಶುರುವಾಗೋದು, ಉಸಿರಾಟ ತೊಂದರೆ ಆಗೋದು, ಹಾಗೆಲ್ಲ ಆಗ್ತದೆ. ಕಂಟಿನ್ಯೂಸ್ ಆಗಿ ಬಿಡಬಾರ್ದು, ಎಲ್ಲೋ ಒಂದ್ಸರಿ ತಪ್ಪಿ ಬಿಟ್ಟರೆ ತೊಂದರೆ ಇಲ್ಲ, ಬಟ್ ಕಂಟಿನ್ಯೂಸ್ ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳದೆ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತದ? ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಅಕ್ಯೂಟ್ ಆಗಿ ಅಂದರೆ ಇಮಿಡಿಯೇಟ್ ಆಗಿ ನೀವು ಇನ್ಸುಲಿನ್ ಬಿಟ್ಟರೆ ಹೀಗೆ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಆಗ್ತದೆ. ಅದು ಒಂದೊಂದ್ಸರಿ ಲೈಫ್ ಥ್ರೆಟ್ನಿಂಗ್, ಅದು ಸ್ವಲ್ಪ ತುಂಬ ದಿವಸ ಇನ್ಸುಲಿನ್ ತೊಗೊಳ್ಳದೆ ಸೀರಿಯಸ್ ಆಗಿ ಬಂದರೆ ಒಂದೊಂದ್ಸರಿ ತುಂಬ ಅಪಾಯ ಆಗುವಂಥ ಚಾನ್ಸ್ಗಳಿರ್ತದೆ. ಇನ್ನೊಂದು ಎರಡನೇದು, ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ, ಈಗ ಇಂಜೆಕ್ಷನ್ ಯಾವಾಗಲೂ ಒಂದೊಂದ್ಸರಿ ತೊಗೊಳ್ಳೋದು, ಒಂದೊಂದ್ಸರಿ ತೊಗೊಳ್ಳೋದಿಲ್ಲ, ಡೋಸ್ ಸರಿ ಹೆಚ್ಚು ಕಡಿಮೆ ಮಾಡೋದಿಲ್ಲ, ಅಂತೂ ಬೇಸಿಕಲಿ ಡಯಾಬಿಟಿಸ್ ಕಂಟ್ರೋಲ್ ಸರಿ ಮಾಡ್ಕೊಳ್ಳದೇ ಇದ್ದರೆ ಒಂದೊಂದ್ಸರಿ ಇಮಿಡಿಯೇಟ್ ಆಗಿ ಏನಾಗೋದಿಲ್ಲ, ದೂರಗಾಮಿ ಪರಿಣಾಮ ಅಂತ ಹೇಳಿದರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. 10 ವರ್ಷ 15 ವರ್ಷ 20 ವರ್ಷದಲ್ಲಿ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ತದೆ. ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆಗೋದು, ಕೊಲೆಸ್ಟ್ರಾಲ್ ಅಂದರೆ ಬೊಜ್ಜಿನ ಅಂಶ ಅಥವಾ ಫ್ಯಾಟಿನ ಅಂಶ ಜಾಸ್ತಿ ಆಗುವಂಥದ್ದು, ಕಿಡ್ನಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು, ನರಗಳಲ್ಲಿ ದೌರ್ಬಲ್ಯ ಕಾಣಿಸ್ಕೊಳ್ಳುವಂಥದ್ದು, ಗಾಯ ಆದರೆ ಗುಣ ಆಗದೆ ಇರುವಂಥದ್ದು, ಹೀಗೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ತದೆ. ಇದೆಲ್ಲ ಯಾರಿಗೆ? ಕಂಟ್ರೋಲ್ ಸರಿ ಇಲ್ಲದೆ ಇದ್ದವರಿಗೆ. ಅಕಸ್ಮಾತ್ ಕಂಟ್ರೋಲ್, ನೀವು ಹೇಳಿದ ಹಾಗೆ ಇಂಜೆಕ್ಷನ್ ಸರಿ ತೊಗೊಳ್ತೀರಿ, ಎಕ್ಸಸೈಸ್ ಮಾಡ್ತೀರಿ, ಕಂಟ್ರೋಲ್ ಮಾಡ್ಕೊಳ್ತೀರಿ, ಟೆಸ್ಟ್ ಮಾಡಿ ಡಾಕ್ಟರ್ನ ಆಗಾಗ ಭೇಟಿ ಆಗ್ತೀರಿ ಅಂತ ಹೇಳಿ ಎಲ್ಲ ಮಾಡಿದರೆ ಏನು ಸಮಸ್ಯೆಗಳು ಆಗುದಿಲ್ಲ. ನಾರ್ಮಲ್ ಮಕ್ಕಳು, ಡಯಾಬಿಟಿಸ್ ಇರುವ ಮಕ್ಕಳಿಗೂ ಡಯಾಬಿಟಿಸ್ ಇಲ್ಲದಿರೋ ಮಕ್ಕಳಿಗೂ ಏನು ವ್ಯತ್ಯಾಸ ಇಲ್ಲ ಇನ್ಸುಲಿನ್ ತಗೊಳ್ಳೋದೊಂದು ಬಿಟ್ಟರೆ. ಸೊ ಅವರು ನಾರ್ಮಲ್ ಜೀವನ, ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ಬೋದು. ಆಟ ಆಡ್ಬೋದು, ಶಾಲೆಗೆ ಹೋಗ್ಬೋದು, ಫಂಕ್ಷನ್ಗೆ ಹೋಗ್ಬೋದು, ಹಾಸ್ಟೆಲ್ಲಿ ಇರ್ಬೋದು, ಹೈಯರ್ ಎಜುಕೇಷನ್ ತೊಗೊಳ್ಬೋದು, ಮತ್ತು ಏನೇನು ಕೆಲಸಗಳು ನಾರ್ಮಲ್ ವ್ಯಕ್ತಿಗಳು ಮಾಡ್ತಾರೋ ಎಲ್ಲರೂ ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು. ಕಂಟ್ರೋಲ್ ಬೇಕಷ್ಟೇ, ಕಂಟ್ರೋಲ್ ಇದ್ರೆ ನಾರ್ಮಲ್, ಏನು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಸರಿಯಾಗಿ ನಾವು ಚಿಕಿತ್ಸೆ ತೆಗೆದುಕೊಂಡ್ರೆ ನಾರ್ಮಲ್ ಲೈಫ್ ಕೂಡ ಲೀಡ್ ಮಾಡಬಹುದು. 100% ಏನು ಡೌಟ್ ಇಲ್ಲ ಅದರಲ್ಲಿ, ಒಂದು ಎಳೆಯಷ್ಟು ಸಂಶಯ ಬೇಡ. ಆದರೆ ಚಿಕಿತ್ಸೆಗೆ ಬದ್ಧರಾಗಿರ್ಬೇಕು ಅಷ್ಟೇ. ಅದು ಆಗದೆ ಇದ್ರೆ ಅಷ್ಟೇ ನಾನು ಮುಂಚೆ ಹೇಳಿದಂತಹ ಎಲ್ಲ ಕಾಂಪ್ಲಿಕೇಶನ್ಸು, ಪ್ರಾಬ್ಲಮ್ಸ್ಗಳು ಎಲ್ಲ ಕಾಣಿಸ್ಕೊಳ್ಳೋದು. ಇಲ್ಲಾದ್ರೆ ಯಾವುದೇ ತುಂಬ ಅಂದರೆ ಅರ್ಥ ಆಗ್ತದೆ ನಮಗೂ ಕೂಡ, ಪಾಪ ಎಲ್ಲ ತಂದೆ ತಾಯಿಯಂದರಿಗೆ, ಮಕ್ಕಳಿಗೆ, ಅದು ಮಕ್ಕಳು ಬೆಳೀತಾ ಇದ್ದ ಹಾಗೆ ಇದ್ರ ಬಗ್ಗೆ ಅರಿವು ಬಂದಾಗ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಅಂದರೆ ಜೀವನವೇ ಆಯ್ತು ನಮ್ಮದು, ಮುಗ್ದು ಹೋಯ್ತು, ಇನ್ನೇನಿಲ್ಲ ಅಂತ. ಪಾಪ ಅವರಿಗೆಲ್ಲ ನಾನು ಹೇಳೋದು ಇಷ್ಟೇ ಸಾಂತ್ವನ, ಅಂದರೆ ಕಾಯಿಲೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಇರೋದನ್ನು ಇದೇ ಅಂತ ಒಪ್ಕೊಳ್ಬೇಕು. ಆದರೆ ಅದನ್ನು ಒಪ್ಪಿಕೊಂಡು ನಾವು ಮುಂದುವರಿಬೇಕಷ್ಟೇ. ಹೆದರಿದ್ರೆ ಅದಿನ್ನೂ ಹೆದರಿಸ್ತದೆ, ಇಲ್ಲ ಅದನ್ನು ಧೈರ್ಯವಾಗಿ ಎದುರಿಸಿದರೆ ಏನೂ ಆಗುದಿಲ್ಲ. ಅವರು ಸ್ವಸ್ಥವಾದ ಮತ್ತು ಸಂಪೂರ್ಣ ಅಥವಾ ಪರಿಪೂರ್ಣ ಜೀವನ ಅಂತ ಏನು ಹೇಳ್ತೇವೆ, ಒಬ್ಬ ಮನುಷ್ಯ ಏನೇನು ಮಾಡಬೇಕೋ ಅದೆಲ್ಲವನ್ನು ಟೈಪ್ ಅನ್ನು ಹೊಂದಿರೋ ಮಕ್ಕಳು ಮಾಡಬಹುದು. ಧೈರ್ಯ ಮಾಡಬೇಕು, ಟ್ರೀಟ್ಮೆಂಟನ್ನು ಸರಿಯಾಗಿ ತಗೊಳ್ಬೇಕು, ಹೆದರಬಾರ್ದು ಅಷ್ಟೇ. ನಿಮ್ಮ ಅಂದರೆ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್, ಆ ಮಕ್ಕಳಿಗೆ ನೀವು ಹೇಗೆ ಧೈರ್ಯವನ್ನು ನೀಡ್ತೀರಾ, ಅದರ ಜೊತೆಗೆ ಅವರ ತಂದೆ ತಾಯಿಗೆ ಹೇಗೆ ಧೈರ್ಯ ನೀಡ್ತೀರಾ? ಅಂದರೆ ತಂದೆ ಅದು ಅಂದರೆ ನಮ್ಮಲ್ಲಿ ಮಕ್ಕಳ ಮಧುಮೇಹ ಕ್ಲಿನಿಕ್ ಅಂತಿದೆ, ನಾನು ಅದನ್ನು ನೋಡ್ಕೊಳ್ತೇನೆ.
ಸೊ ಮಕ್ಕಳನ್ನ ನಾವು ಕೆಲವೊಬ್ರು ಫಸ್ಟ್ ಟೈಮ್ ಬಂದಾಗ ಒಂದು ಎರಡು ದಿವಸ ಅಡ್ಮಿಟ್ ಮಾಡ್ತೇವೆ ಅಥವಾ ಕೆಲವೊಬ್ಬರನ್ನ ಓ ಪಿ ಡಿ ಬೇಸಿಸಲ್ಲಿ ಸಹ ನೋಡ್ತೇವೆ. ನೋಡಿ ಮುಖ್ಯವಾಗಿ ಏನಂತ ಹೇಳಿದರೆ ಆಪ್ತವಾಗಿ ಮಾತನಾಡಬೇಕು, ಯಾಕಂದರೆ ಇದೆಲ್ಲ ಈಗ ಸೀತಾ ಜ್ವರ ಕೆಮ್ಮು ವಾಂತಿ ಭೇದಿ ಔಷಧ ಬರೆಸ್ಕೋ ಹೋಗು ಅಂಥದ್ದು ನಡೆಯುವುದಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲು ಒಂದು ಅವರು ಮಾನಸಿಕವಾಗಿ ಕುಗ್ಗಿರ್ತಾರೆ, ಡಯಾಬಿಟಿಸ್ ಅಂತ ಕೇಳಿದ ತಕ್ಷಣ ಅದೇನೋ ಮುಗೀತು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವ್ರನ್ನ ಫಸ್ಟು ಅವ್ರನ್ನ ಸಮಸ್ಥಿತಿಗೆ ತರಬೇಕು, ನಾವು ಮಾತಾಡಿ ಅವ್ರನ್ನ ಕೂಲ್ ಮಾಡಿ. ಆಮೇಲೆ ಅವರಿಗೆ ಇನ್ನೊಂದು, ಯಾವಾಗ ನಮಗೆ ಹೆದರಿಕೆ ಆಗ್ತದೆ ಅಂತ ಹೇಳಿದರೆ ನಮಗೆ ಒಂದು ವಿಷಯದ ಬಗ್ಗೆ ಜ್ಞಾನ ಇಲ್ಲದೇ ಇದ್ದಾಗ. ಅಜ್ಞಾನವೇ ನಮ್ಮ ಮುಖ್ಯವಾದ ಸಮಸ್ಯೆ, ಯಾವುದೇ ಹೆದರಿಕೆ ಇರಲಿ ಅಜ್ಞಾನದಿಂದಲೇ ಬರುವಂಥ. ಸೊ ಅವ್ರಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಅವ್ರನ್ನ ಕೂಡಿಸ್ಕೊಂಡು ಡಯಾಬಿಟಿಕ್ ಎಜುಕೇಷನ್ ಅಂತ ಕ್ಲಾಸಸ್ ಅಂತ ಮಾಡ್ತೇವೆ. ಅಂದರೆ ಅದಕ್ಕೆ ಡಯಾಬಿಟಿಸ್ ಅಂದರೆ ಏನು, ಅದರ ಮಜ್ಜುಲುಗಳೇನು, ಅದರ ಯಾವ್ಯಾವುದು ಟ್ರೀಟ್ಮೆಂಟ್ ಅವಕಾಶಗಳಿದೆ, ಅದ್ರ ಬಗ್ಗೆ ಎಲ್ಲ ಕೂತು ದಿವಸಕ್ಕೆ ಒಂದು ಗಂಟೆ ಎರಡು ಗಂಟೆ ಅವ್ರನ್ನ ಕೂತ್ಕೊಂಡು ಮಾತಾಡ್ತೇವೆ. ಅವ್ರಿಗೆ ಹೇಳಿಕೊಡ್ತೇವೆ ಇನ್ಸುಲಿನ್ ತಗೊಳ್ಳೋದು ಹೇಗೆ, ಟೆಸ್ಟ್ ಮಾಡೋದು ಹೇಗೆ, ಮನೆಯಲ್ಲಿ ಹೇಗೆ ನೋಡ್ಕೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ವಿವರವಾಗಿ ಒನ್ ಬೈ ಒನ್ ಹೇಳ್ತೇವೆ. ಎಲ್ಲದನ್ನು ಒಂದೇ ಸರಿ ಹೇಳಿದ್ರೆ ಹೆದರಿಕೆ ಆಗ್ತದೆ ಅಥವಾ ಅವರು ತಗೊಳ್ಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ನಿಧಾನಕ್ಕೆ ಅವರ ವಿಶ್ವಾಸವನ್ನು ತಗೊಂಡು ಒನ್ ಬೈ ಒನ್ ಅವರಿಗೆ ಹೇಳಿಕೊಡ್ತೇವೆ. ಅವ್ರನ್ನ ಸೆಲ್ಫ್ ಸಫಿಷಿಯಂಟ್ ಅಂದರೆ ಆತ್ಮನಿರ್ಭರನಾಗಿ ಮಾಡ್ಬೇಕು ನಾವು. ಯಾಕಂದರೆ ನಾವು ಅವರು ಮೂರು ತಿಂಗಳಿಗೆ ಒಂದ್ಸರಿ ನಮ್ಮ ಹತ್ರ ಬರ್ತಾರೆ, ಆದರೆ ಪ್ರತಿ ದಿವಸ ಮಗುವನ್ನು ಅಥವಾ ಮ್ಯಾನೇಜ್ ಮಾಡೋದು ಮನೆಯವರೇ ಅಥವಾ ಸ್ಕೂಲು. ಸೊ ಅವರಿಗೆ ನಾವು ಜ್ಞಾನದ ಮೂಲಕ ಅವ್ರನ್ನ ಧೈರ್ಯ ಕೊಡ್ತೇವೆ. ಮತ್ತು ಒಂದೊಮ್ಮೆ ಮಧ್ಯಾಹ್ನ ಇಂಜೆಕ್ಷನ್ ತಗೊಳ್ಳೋದಿರ್ತದೆ, ಆದರೆ ಮಧ್ಯಾಹ್ನ ಮಕ್ಕಳು ಶಾಲೆಯಲ್ಲಿರ್ತಾರೆ. ಸೊ ಆ ಸಮಯದಲ್ಲಿ ನಾವು ಎಷ್ಟೊಂದು ಸಂದರ್ಭಗಳಲ್ಲಿ ಶಾಲೆಯ ವ್ಯವಸ್ಥಾಪಕರಿಗೆ ಅಥವಾ ಶಾಲೆಯ ಟೀಚರಿಗೆ ಹೆಡ್ ಮಾಸ್ಟರ್ಗೆ ಎಲ್ಲ ಮಾತಾಡಿ ಅವರಿಗೆ ಧೈರ್ಯ ಕೊಟ್ಟು ಅಥವಾ ಅವರಿಗೆ ವಿಚಾರವನ್ನು ತಿಳಿಸಿ ಅಲ್ಲಿ ಇಂಜೆಕ್ಷನ್ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದು ಉಂಟು. ಸೊ ಹೀಗೆ ವಿವಿಧವಾದ ಬೇರೆ ಬೇರೆ ಆಸ್ಪೆಕ್ಟ್ಗಳಿದೆ, ಅದನ್ನೆಲ್ಲ ಒಟ್ಟಿಗೆ ನಾವು ಮಾಡ್ತೀರಾ. ಅದೇ ಅದರ ಜೊತೆಗೆ ಏನು ಇನ್ಸುಲಿನ್ ತಗೊಳ್ತಾರೆ, ಸೊ ಇನ್ಸುಲಿನ್ ಜೊತೆಗೆ ಅನುಸರಿಸಬೇಕಾದಂತಹ ಕೆಲವು ವಿಚಾರಗಳು ವಿಷಯಗಳು, ಸೊ ಅದೆಲ್ಲ ಏನು ಡಾಕ್ಟರ್? ಅದೇ ಇನ್ಸುಲಿನ್ ಜೊತೆಗೆ ಒಂದು ನಿಯಮಿತವಾದ ವ್ಯಾಯಾಮ, ಮುಂಚೆ ಹೇಳಿದ ಹಾಗೆ ನಿಯಮಿತವಾದ ವ್ಯಾಯಾಮ ಅಥವಾ ಆಟ, ಕನಿಷ್ಠ ಅರ್ಧ ಗಂಟೆಯಿಂದ ಒಂದು ಗಂಟೆ ಪ್ರತಿ ದಿವಸ ಅಂದರೆ ದೈಹಿಕವಾಗಿ ಶ್ರಮವಾಗುವಂತಹ ಆಟ ಆಡಬೇಕು. ಅದ್ರ ಜೊತೆಗೆ ನಿಯಮಿತವಾದ ಆಹಾರ ಪದ್ಧತಿ, ಆಹಾರ ಪದ್ಧತಿ ಅಂದರೆ ಮುಂಚೆ ಹೇಳಿದ ಹಾಗೆ ಸಕ್ಕರೆ ಅಂಶ ಬೆಲ್ಲದ ಅಂಶವನ್ನು ಕಡಿಮೆ ಮಾಡಬೇಕು. ಅಂದರೆ ಫುಲ್ಲು ಬಿಟ್ಟುಬಿಡೋದು ಅಂತ ಹೇಳಿ ಬಿಡಬೇಕಾದ್ದೇನಿಲ್ಲ. ಅಪರೂಪಕ್ಕೆ ಹುಟ್ಟಿದ ಹಬ್ಬದ ದಿವಸ, ಹಬ್ಬದ ದಿವಸ, ಏನೋ ಫಂಕ್ಷನ್ ದಿವಸ ಎಲ್ಲ ತಿನ್ಬೋದು. ದಿವಸ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಟೆಸ್ಟ್ ಮಾಡಬೇಕು, ಗ್ಲೂಕೋಸ್ ಟೆಸ್ಟ್ ಮಾಡಿ ಅವರ ವೈದ್ಯರ ಸಲಹೆಯಂತೆ ಇನ್ಸುಲಿನ್ ಡೋಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು. ಸೊ ಇನ್ಸುಲಿನ್ ಜೊತೆಗೆ ಇದೆಲ್ಲ ಮಾಡಿದರೆ ಆಹಾರ ಕ್ರಮ ಅದ್ರ ಬಗ್ಗೆ ಮಾತಾಡೋಣ, ಹೇಗಿರ್ಬೇಕು? ಕೆಲವೊಂದು ಈ ಫುಡ್ ಅನ್ನ ಸೇವಿಸಬಾರ್ದು, ಈ ಫುಡ್ ಅನ್ನ ಸೇವಿಸಬಾರ್ದು ಅಂತ ಹೇಳ್ತಾರೆ. ತುಂಬಾ ತಪ್ಪು ಕಲ್ಪನೆ ಇರ್ತದೆ. ಈಗ ನಾನು ಎಷ್ಟೊಂದು ಸರಿ ನಾನು ತಂದೆ ತಾಯಿಗಳಿಗೆ ಬಯ್ಯುವುದುಂಟು, ಯಾಕಂದ್ರೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಆ ಮಗುವಿಗೆ ಸಿಹಿ ತಿಂಡಿಯನ್ನು ಕೊಡುದೇ ಇಲ್ಲ. ಆ ಮಗುವೇನೋ ವಿಶೇಷ ಇದ್ರೆ ಅವನು ಕರ್ಕೊಂಡೇ ಹೋಗುದಿಲ್ಲ, ಎಲ್ಲರೂ ಹೊರಗೆ ಹೋಗುದಿದ್ರೆ ಮಗುನ ಬಿಟ್ಟು ಬೇರೆಯವರಿಲ್ಲ, ಹಾಗೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡುವ ಅಗತ್ಯ ಇಲ್ಲ. ಆಕ್ಚುಲಿ ಮಧುಮೇಹಿಗಳಿಗೆ ಅಂತ ಬೇರೆ ಆಹಾರ ಇಲ್ಲ, ಮನೆಯವರೆಲ್ಲ ಒಳ್ಳೆ ಆಹಾರವನ್ನು ತಗೊಂಡ್ರೆ ಅದೇ ಮಧುಮೇಹಿಗಳ ಆಹಾರ. ಆ್ಯಕ್ಚುಲಿ ಒಳ್ಳೆ ಆಹಾರವೇ ಮಧುಮೇಹಿಗಳ ಆಹಾರ, ಅದನ್ನು ನಾವು ತಿನ್ನೋದು ಒಳ್ಳೆ ಆಹಾರ ಅಲ್ಲ ಎಷ್ಟೊಂದು ಸರಿ. ಯಾಕಂದರೆ ಪದೇ ಪದೇ ಹೋಟ್ಲಿಗೆ ಹೋಗಿ ತಿನ್ನುವಂಥದ್ದು, ಎಣ್ಣೆ ಪದಾರ್ಥ ತಿನ್ನುವಂಥದ್ದು ಅಥವಾ ಸಿಹಿ ತಿಂಡಿಯ ಡಬ್ಬಿ ಡಬ್ಬಿಗಳನ್ನೇ ತಂದಿಟ್ಕೊಂಡು ಮನೇಲಿ ಖಾಲಿ ಮಾಡುವಂಥದ್ದು, ಮಕ್ಕಳಿಗೆ ದಿವಸ ಕೆಲವು ಮಕ್ಕಳಿಗೆ ದಿವಸ ಚಾಕ್ಲೇಟ್ ಆಗಬೇಕು, ಕೆಲವು ಮಕ್ಕಳಿಗೆ ದಿವಸ ಐಸ್ ಕ್ರೀಮ್ ಆಗಬೇಕು, ದಿವಸ ಹೊರಗಿಂದ ಲೇಸು ಕುರ್ಕೆ ಚಿಪ್ಸು ಈ ಥರದ ಆಹಾರ ಆಗಬೇಕು. ಅದನ್ನೆಲ್ಲ ಬಿಡಬೇಕಷ್ಟೆ, ಅದನ್ನು ಬಿಟ್ಟರೆ ಬೇರೆ ವಿಶೇಷವಾದಂತೇನಿಲ್ಲ. ಸೊಪ್ಪು ತರಕಾರಿಗಳ ಬಳಕೆ ಜಾಸ್ತಿ ಮಾಡಬೇಕು, ಬೇಳೆಕಾಳುಗಳ ಬಳಕೆ ಜಾಸ್ತಿ ಮಾಡಬೇಕು, ಡೈರೆಕ್ಟಾಗಿ ಶುಗರ್ ಕೊಡುವಂಥದ್ದನ್ನು ಕಡಿಮೆ ಮಾಡಬೇಕು, ಮತ್ತು ಫ್ಯಾಟ್ ಅಂಶ ಕೊಬ್ಬಿನ ಅಂಶವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದು ಮಧುಮೇಹ ಇರುವ ಮಗುವಿಗೆ ಮಾತ್ರ ಅಲ್ಲ, ಆ ಥರ ಜೀವನ ಕ್ರಮವನ್ನು ಅನುಸರಿಸಿದ್ರೆ ಅದು ಎಲ್ಲರಿಗೂ ಒಳ್ಳೆಯದು. ಸೊ ಹಾಗಾಗಿ ಅವರಿಗೆ ವಿಶೇಷವಾದ ಡಯಟ್ ಅಂತಿಲ್ಲ, ಒಳ್ಳೆ ಆಹಾರವನ್ನು ತಗೊಳ್ಬೇಕು. ಅದೇ ರೀತಿ ಡಾಕ್ಟರ್, ಈ ಕೋವಿಡ್ ಮತ್ತೆ ಡಯಾಬಿಟಿಸ್ ಏನಾದರೂ ಸಂಬಂಧ ಉಂಟಾ ಅಂತ ಡಾಕ್ಟರ್, ಕೋವಿಡ್ ಇಂದ ಡಯಾಬಿಟಿಸ್ ಬರ್ತದ ಅನ್ನುವಂಥದ್ದು? ಕೋವಿಡ್ಗೆ ಡಯಾಬಿಟಿಸ್ ಅಂತ ಹೇಳಿದರೆ ಡೈರೆಕ್ಟ್ ಲಿಂಕ್ ಏನು ಇಲ್ಲ. ಆ್ಯಕ್ಚುಲಿ ಎಷ್ಟೊಂದು ಸೆಂಟರ್ಗಳಲ್ಲೆಲ್ಲ ಕೋವಿಡ್ ಇದ್ದಾಗ ಡಯಾಬಿಟಿಸ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಂದು ವೈದ್ಯರ ಅನುಭವಗಳೆಲ್ಲ ಇತ್ತು, ಅದಕ್ಕೆ ಕೆಲವೊಂದು ರಿಸರ್ಚ್ ಆರ್ಟಿಕಲ್ ಎಲ್ಲ ಬಂದಿತ್ತು. ಅಂದರೆ ಡೈರೆಕ್ಟ್ ಲಿಂಕ್ ಏನು ಇಲ್ಲ. ಈಗ ಒಂದೊಂದ್ಸರಿ ಈ ವೈರಲ್ ಇನ್ಫೆಕ್ಷನ್ಗಳೆಲ್ಲ ಇದ್ದಾಗ ಈ ಡಯಾಬಿಟಿಸ್ ಎಲ್ಲ ಟ್ರಿಗರ್ ಆಗುವಂಥ ಚಾನ್ಸ್ ಇರ್ತದೆ, ಅದು ಆಗಿರಬಹುದು. ಮತ್ತು ಇನ್ನೊಂದು, ನಾವು ಕೋವಿಡ್ ಟೈಮಲ್ಲಿ ಲೈಫ್ ಸ್ಟೈಲ್ ಎಲ್ಲ ತುಂಬ ಬದಲಾಗಿತ್ತು, ಎಲ್ಲರೂ ಮನೇಲಿ ಕೂತು ತಿನ್ನೋದು, ಎಕ್ಸಸೈಸ್ ಇಲ್ಲ, ಆ್ಯಕ್ಟಿವಿಟಿ ಇಲ್ಲ, ಒಬೆಸಿಟಿ ಸ್ಥೂಲಕಾಯ ಜಾಸ್ತಿ ಆಗಿತ್ತು. ಅದರಿಂದ ಎಷ್ಟೊಂದು ಜನಕ್ಕೆ ಟೈಪ್ 2 ಡಯಾಬಿಟಿಸ್ ಎಲ್ಲ ಬಂದಿದೆ, ಮಕ್ಕಳಲ್ಲೂ ಹದಿಹರೆಯದ ಮಕ್ಕಳು 15-16 ವರ್ಷದವರೆಗೂ ಎಲ್ಲ ಬಂದದ್ದಿದೆ, ದೊಡ್ಡವ್ರಿಗಂತೂ ಹೇಗೂ ಆಯಿತು, ಮಕ್ಕಳಲ್ಲೂ ಬಂದದ್ದಿದೆ. ನೇರವಾದ ಲಿಂಕ್ ಇಲ್ಲ,
ಬಟ್ ಹೀಗೆ ಇಂಡೈರೆಕ್ಟ್ ಆಗಿ ಕೆಲವೊಂದು ಎವಿಡೆನ್ಸ್ ಗಳಿದೆ. ಓಕೆ, ಮಕ್ಕಳಲ್ಲಿ ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರೆ ಡಾಕ್ಟರ್, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಬಹುದಾ? ಟೈಪ್ 2 ಡಯಾಬಿಟಿಸ್ ನಾನು ಮುಂಚೆ ಹೇಳಿದಾಗೆ ಇನ್ಸುಲಿನ್ ನ ಕೊರತೆ ಹೆಚ್ಚಿರುವುದಿಲ್ಲ, ಇನ್ಸುಲಿನ್ ನ ಕೆಲಸ ಮಾಡುವುದರಲ್ಲಿ ಕಡಿಮೆ ಆಗಿ, ಅಂದರೆ ಇನ್ಸುಲಿನ್ ಕೆಲಸ ಮಾಡುವುದು ಅಂಶ ಕಡಿಮೆ ಆಗಿ ಹೀಗಾಗುವಂಥದ್ದು. ಆಗಲೇ ಹೇಳಿದಂತೆ ಒಂದು ದಶಕ ಅಥವಾ ಎರಡು ದಶಕದ ಮುಂಚೆ ಇದು ದೊಡ್ಡವರ ಕಾಯಿಲೆ ಅಥವಾ ಶ್ರೀಮಂತರ ಕಾಯಿಲೆ ಅಂತ ಮಾತ್ರ ಇತ್ತು, ಮಕ್ಕಳಲ್ಲಿ ಬಹಳ ಬಹಳ ಕಡಿಮೆ ಇತ್ತು. ನಿಧಾನವಾಗಿ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಹೇಳ್ತೇವೆ, ಮತ್ತು ಹಸಿರು ಕ್ರಾಂತಿ, ಆಹಾರ ಎಲ್ಲರಿಗೂ ಸಿಕ್ತು, ಲಭ್ಯತೆ ಎಲ್ಲ, ಅಂದರೆ ಜನರ ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆಯಿತು. ನಿಧಾನಕ್ಕೆ ವೆಸ್ಟರ್ನ್ ವರ್ಲ್ಡಲ್ಲೆಲ್ಲ ಒಂದು ಎರಡು ದಶಕ ಅಂದರೆ 20-30 ವರ್ಷದ ಕೆಳಗೆ ಈ ಒಬೆಸಿಟಿ ಅನ್ನುವಂಥ ಸಮಸ್ಯೆ ಕಾಣಿಸ್ಕೊಳ್ತು ಮಕ್ಕಳಲ್ಲಿ. ನಾ ಹೇಳ್ತಿರೋದು ಹದಿಹರೆಯದ ಮಕ್ಕಳು, ಎಸ್ಪೆಷಲಿ 10 ವರ್ಷ ಆದಮೇಲೆ, 15-20 ವರ್ಷದ ಆಗ ಅಲ್ಲೆಲ್ಲ ಒಬೆಸಿಟಿಗೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೈಪ್ 2 ಡಯಾಬಿಟಿಸ್ ಜಾಸ್ತಿ ಆಯಿತು. ಒಬೆಸಿಟಿ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಫ್ಯಾಟ್ ಎಲ್ಲ ದೇಹದಲ್ಲಿ ಶೇಖರಣೆ ಆಗ್ತದೆ, ಇನ್ಸುಲಿನ್ ಕೆಲಸ ಮಾಡೋದಕ್ಕೆ ಅದು ಬಿಡುವುದಿಲ್ಲ, ಹಾಗಾಗಿ ದೇಹದಲ್ಲಿ ಶುಗರ್ ಅಂಶ ಜಾಸ್ತಿ ಆಗ್ತದೆ. ಸೊ ಆಗ ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇರಲಿಲ್ಲ, ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನೂ ಆ ಟೈಮಲ್ಲಿ ಒಬೆಸಿಟಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಲಾಸ್ಟ್ ಒಂದು ವರ್ಷ, ಒಂದು 10 ವರ್ಷ 15 ವರ್ಷದಲ್ಲಿ ನಿಧಾನವಾಗಿ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಆಹಾರ ಕ್ರಮಗಳು ಬದಲಾಗಿದೆ, ಅದು ಎಲ್ಲರಿಗೂ ಗೊತ್ತು. ನಮ್ಮ ದೇಸಿ ಆಹಾರ ಪದ್ಧತಿ ಅಥವಾ ನಮ್ಮ ದೇಹಕ್ಕೆ, ನಮ್ಮ ವಾತಾವರಣಕ್ಕೆ, ನಮ್ಮ ಪರಿಸರಕ್ಕೆ ಏನು ಆಹಾರ ಇತ್ತೋ ಅದನ್ನು ಬಿಟ್ಟು ನಾವು ಎಲ್ಲರೂ, ಅವ್ರ ಇವರು ಅಂತಲ್ಲ, ಎಲ್ಲರದ್ದು ಆಹಾರ ಪದ್ಧತಿಗಳು ಬದಲಾಗ್ತಾ ಇದೆ. ಫಾಸ್ಟ್ ಫುಡ್ ಯುಗ, ರೆಡಿಮೇಡ್ ಫುಡ್ಗಳ ಯುಗ, ಎಲ್ಲ ಎಣ್ಣೆ ಅಂಶ, ಕರಿದ ತಿಂಡಿ, ಬೇಕರಿ ಐಟಮ್ಗಳ ಬಳಕೆ ಅದಾಗಿದೆ, ಎಲ್ಲರೂ ಇಷ್ಟಪಡುವಂಥದ್ದು ಅದು, ಇದೆಲ್ಲ ಬದಲ. ಅದರ ಜೊತೆಗೆ ಮುಂಚೆ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಹೊಲ ಗದ್ದೆಗಳು, ಈಗ ಅದ್ರ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ. ಎಲ್ಲರಿಗೂ ಕೂತ್ಕೊಂಡು ಮಾಡುವಂಥ ಕೆಲಸ, ಆಫೀಸು ಅಥವಾ ಟೆಕ್ನಿಕಲ್ ಜಾಬ್ಸ್ ಈ ಥರದ್ದು, ಅಂದರೆ ದೈಹಿಕ ಶ್ರಮ ಕಡಿಮೆ ಆಗಿದೆ. ದೈಹಿಕ ಶ್ರಮದ ಕೊರತೆ, ಎಕ್ಸಸೈಸ್ನ ಕೊರತೆ, ಆಹಾರ ಮತ್ತು ಜೀವನ ಕ್ರಮದಲ್ಲಾದ ಬದಲಾವಣೆ, ಇದೆಲ್ಲ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿಯೂ ಕೂಡ ಈ ಒಬೆಸಿಟಿ ಸ್ಥೂಲಕಾಯ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸರಿಯಾಗಿ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಈ ಟೈಪ್ 2 ಮಧುಮೇಹ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ಲಾಸ್ಟ್ 2-3 ಇಯರ್ಸ್ ಇಂದ ಅಂತೂ 18 ವರ್ಷ, 20 ವರ್ಷ, 25 ವರ್ಷದವರಿಗೆ ಎಲ್ಲ ಒಬೆಸಿಟಿ ಮತ್ತೆ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ಬಹಳ ಬೇಜಾರಿನ ವಿಷಯ, ಆದರೆ ಸತ್ಯ ಖಂಡಿತ. ಅದೇ ರೀತಿ ಡಾಕ್ಟರ್, ಇನ್ನು ಹುಟ್ಟಿದ ಮಗುವಿಗೂ ಕೂಡ ಮಧುಮೇಹ ಬರ್ತದ ಅನ್ನುವಂಥದ್ದು, ಸಪೋಸ್ ಈಗ ತಾಯಿಗೆ ಎಲ್ಲಾದರೂ ಡಯಾಬಿಟಿಸ್ ಇದ್ರೆ ಸೊ ಹುಟ್ಟಿದ ಮಗುವಲ್ಲೂ ಕೂಡ ಕಂಡು ಬರ್ತದ, ಹೇಗೆ ಕಂಟ್ರೋಲ್ ಮಾಡಬಹುದು? ಅಲ್ಲ ಅಂದರೆ ಹುಟ್ಟಿದ ಮಗುವಿಗೆ ಡಯಾಬಿಟಿಸ್ ಕಾಣಿಸ್ಕೊಳ್ಳೋದಿಲ್ಲ ಅಂತೇನಿಲ್ಲ, ಅದು ನಿಯೋನೆಟಲ್ ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ, ಅದೊಂದು ಎಂಟಿಟಿ ಇದೆ, ಬಹಳ ಬಹಳ ರೇರ್. ಅದು ರೇರ್ ಅಂದರೆ ಬಹಳ ರೇರ್. ತಾಯಿಗೆ ಡಯಾಬಿಟಿಸ್ ಇರಲಿಕ್ಕೆ ಬೇರೆ ಬೇರೆ ಕಾರಣಗಳಿದೆ. ತಾಯಿಗೆ ಡಯಾಬಿಟಿಸ್ ಇದ್ದರೆ ಮಗುವಿಗೆ ಡಯಾಬಿಟಿಸ್ ಬರುತ್ತೆ ಅಂತ ಏನೂ ಇಲ್ಲ. ತಾಯಿಗೆ ಗರ್ಭಿಣಿಯಾಗಿದ್ದಾಗ ಡಯಾಬಿಟಿಸ್ ಇದ್ದರೆ ಹೋಗ್ತಾ ಹೋಗ್ತಾ ಡಯಾಬಿಟಿಸ್ ಕಂಟಿನ್ಯೂ ಆಗೋ ಚಾನ್ಸ್ ತಾಯಿಗೆ ಜಾಸ್ತಿ, ಮಗುವಿಗೆ ಏನು ಬರುತ್ತೆ ಅಂತಿಲ್ಲ. ಬಟ್ ತಾಯಿಗೆ ಡಯಾಬಿಟಿಸ್ ಇದ್ದರೆ ಮಗುಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ತದೆ, ತೂಕ ಜಾಸ್ತಿ ಆಗೋದು, ಶುಗರ್ ಕಡಿಮೆ ಆಗೋದು, ಆ್ಯಕ್ಚುಲಿ ಈ ಥರ ಸಮಸ್ಯೆಗಳಿರುತ್ತೆ. ಸೊ ನವಜಾತ ಶಿಶುವಲ್ಲಿ ಕಾಣಿಸ್ಕೊಳ್ಳುವ ಡಯಾಬಿಟಿಸ್ಗೂ ತಾಯಿಯ ಡಯಾಬಿಟಿಸ್ಗೂ ಸಂಬಂಧ ಇಲ್ಲ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಇದನ್ನು ಪ್ರಿವೆನ್ಷನ್ ನಾವು ಹೇಗೆ ಮಾಡಬಹುದು ಅಂತ ಹೇಳಿ? ಪ್ರಿವೆನ್ಷನ್ ಅಂದರೆ ಈಗ ಟೈಪ್ 1 ಡಯಾಬಿಟಿಸ್ಗೆ ಪ್ರಿವೆನ್ಷನ್ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಅಂದರೆ ಒಂದು ಮನೆಯಲ್ಲಿ ಒಂದು ಮಗುವಿಗೆ ಟೈಪ್ 1 ಡಯಾಬಿಟಿಸ್ ಇದ್ದರೆ ಇನ್ನೊಂದು ಮಗುವಿಗೆ ಟೈಪ್ 1 ಡಯಾಬಿಟಿಸ್ ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಮಾಮೂಲಿ ಮಕ್ಕಳಿಗಿಂತ. ಆದರೆ ಕೆಲವೊಂದು ಕಡೆ ದೇಶದಲ್ಲೆಲ್ಲ ರಿಸರ್ಚ್ ಆಗ್ತಾ ಇದೆ, ಅಂತಹ ಫ್ಯಾಮಿಲಿಯಲ್ಲಿರುವ ಮಕ್ಕಳಿಗೆ ಅದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಇದೆಯಾ ಅಂತ. ಅದರಲ್ಲಿ ನಾವು ರಿಸರ್ಚ್ ಹಂತದಲ್ಲೇ ಇದೆ. ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ, ಅಂದರೆ ದಿನನಿತ್ಯದ ನಮ್ಮ ಪ್ರಾಕ್ಟೀಸಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ಏನೂ ಇಲ್ಲ. ಅಂದರೆ ಬೇಸಿಕಲಿ ಟೈಪ್ 1 ಡಯಾಬಿಟಿಸನ್ನು ತಡೆಗಟ್ಟಲಿಕ್ಕೆ ಸದ್ಯದಲ್ಲಿ ಏನು ಔಷಧಗಳು ಜನಕ್ಕೆ ಲಭ್ಯ ಇಲ್ಲ. ಯಾಕಂದರೆ ಅದು ಹಾಗೆ ಬರುವಂಥದ್ದು, ಆಟೋ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ, ಅಂದರೆ ನಮ್ಮ ದೇಹದ ಜೀವಕೋಶಗಳ ವಿರುದ್ಧ ನಮ್ಮ ದೇಹದ ಕೆಲವೊಂದು ಪ್ರೋಟೀನ್ಸ್ ಅಥವಾ ಆ್ಯಂಟಿಬಾಡೀಸ್ ಉತ್ಪಾದನೆ ಆಗಿ ಆಗುವಂಥದ್ದು. ಅದನ್ನು ತಡೆಗಟ್ಟಲಿಕ್ಕೆ ಏನೂ ಇಲ್ಲ. ಅದು ಬಂದ ಮೇಲೆ ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಈಗ ಡಿಸ್ಕಸ್ ಮಾಡಿದ ಹಾಗೆ ವ್ಯವಸ್ಥೆ ಇದೆ. ಟೈಪ್ 2 ಮಧುಮೇಹ ಖಂಡಿತ ಕಂಟ್ರೋಲ್ ಮಾಡ್ಬೋದು, ಖಂಡಿತ ಬರುವುದನ್ನು ತಡೆಗಟ್ಟಬಹುದು. ಮುಖ್ಯವಾಗಿ ಜೀವನ ಕ್ರಮದ ಬದಲಾವಣೆ, ಕಂಪ್ಲೀಟ್ ಹೋಲಿಸ್ಟಿಕ್ ಆಗಿ ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗಬೇಕು. ನಿಯಮಿತವಾದ ವ್ಯಾಯಾಮ, ಆಹಾರ, ನಮ್ಮ ಆಹಾರ, ನಮಗೆ ಸೂಟ್ ಆಗುವಂತಹ, ನಮ್ಮ ಪರಿಸರಕ್ಕೆ, ನಮ್ಮ ಸಂದರ್ಭಕ್ಕೆ ಸೂಟ್ ಆಗುವಂಥ ಆಹಾರವನ್ನು ಸೇವಿಸಿ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಇಟ್ಕೊಂಡು ಒಬೆಸಿಟಿ ಅಥವಾ ಸ್ಥೂಲಕಾಯ ಬರುವುದನ್ನು ತಡೆಗಟ್ಟಿದರೆ ಖಂಡಿತ ಟೈಪ್ 2 ಮಧುಮೇಹವನ್ನು ಬಹುಮಟ್ಟಿಗೆ ತಡೆಗಟ್ಟಬಹುದು, ಈವನ್ ಕೊನೆಯವರೆಗೂ ತಡೆಗಟ್ಟಬಹುದು.
ಅದೇ ರೀತಿ ಡಾಕ್ಟರ್ ಇನ್ನು ಈ ಮಕ್ಕಳ ಮಧುಮೇಹ ಮತ್ತು ಹಾರ್ಮೋನ್ ಸ್ಪೆಷಾಲಿಟಿ ಕ್ಲಿನಿಕ್ ಕೂಡ ಇದೆ. ಸೊ ಇದರ ಬಗ್ಗೆ ನಮಗೆ ಒಂಚೂರು ಮಾಹಿತಿಯನ್ನು ಹೇಳೋದಾದ್ರೆ. ಹಾಂ, ಅಂದರೆ ನಮ್ಮ ಮಕ್ಕಳ ವಿಭಾಗ ನಿಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಕಸ್ತೂರ್ಬಾ ಆಸ್ಪತ್ರೆ ಮಕ್ಕಳ ವಿಭಾಗ ದಶಕಗಳಿಂದ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಗೊತ್ತಿರುವಂಥದ್ದು, ಈ ಭಾಗದ ಜನರಿಗೆ ಬಹುಪರಿಚಿತ ಚಿರಪರಿಚಿತ. ಇತ್ತೀಚೆಗೆ ಲಾಸ್ಟ್ 2 ವರ್ಷದಿಂದ ಮಕ್ಕಳ ಮಧುಮೇಹ ಮತ್ತು ಹಾರ್ಮೋನ್ ಕ್ಲಿನಿಕ್ ಅಂತ ನಾವು ಶುರು ಮಾಡಿದ್ದೇವೆ. ಅಂದರೆ ನಾನು ಅದರಲ್ಲಿಯೇ ವಿಶೇಷ ಪರಿಣಿತಿ ಪಡೆದಿರೋದ್ರಿಂದ ವಾರಕ್ಕೆ 2 ದಿವಸ, ಮಂಗಳವಾರ ಮತ್ತು ಶುಕ್ರವಾರ 9-5 ಗಂಟೆವರೆಗೆ ಏನೇ ಮಕ್ಕಳಲ್ಲಿರುವ ಹಾರ್ಮೋನ್ ಸಮಸ್ಯೆಗಳಿಗೆ, ಮಧುಮೇಹ ಮುಖ್ಯವಾಗಿ, ಬಟ್ ಮಧುಮೇಹ ಮಾತ್ರ ಅಲ್ಲ, ಒಬೆಸಿಟಿ ಇರಬಹುದು, ಥೈರಾಯ್ಡ್ ಸಮಸ್ಯೆ ಇರಬಹುದು, ಅಥವಾ ಮೂಳೆಗಳ ಸಮಸ್ಯೆ ಇರಬಹುದು, ಹೀಗೆ ಬೇರೆ ಬೇರೆ ಮಕ್ಕಳಲ್ಲಿ ಕಂಡುಬರುವಂತಹ ಹಾರ್ಮೋನ್ ಸಮಸ್ಯೆಗಳಿಗೆ ಒಂದು ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್, ಪರಿಪೂರ್ಣವಾದ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಆ ಕ್ಲಿನಿಕ್ ನಡೀತಾ ಇದೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಈ ಥರ ಮಕ್ಕಳಲ್ಲಿ ಸಮಸ್ಯೆ ಇರೋ ಮಕ್ಕಳನ್ನು ಹೆಚ್ಚಾಗಿ ಗಮನದಲ್ಲಿಟ್ಟುಕೊಂಡು ಅವರಿಗೆ ನಾವು ಚಿಕಿತ್ಸೆಯನ್ನು ಮತ್ತು ಬೇರೆ ಬೇರೆ ಇದನ್ನು ಮಾಡ್ತೇವೆ. ಪುಸ್ತಕ ಅಂದ್ರೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ, ಮಕ್ಕಳು ಮತ್ತು ಯುವಜನರಲ್ಲಿ ಮಧುಮೇಹ ಅನ್ನುವಂತಹ ಒಂದು ಪುಸ್ತಕ, ಕಾಂಪ್ರಹೆನ್ಸಿವ್ ಮ್ಯಾನ್ಯುಯಲ್ ಅದು ಕಾಣಿಸ್ತದೆ, ಇಲ್ಲೋ ಗೊತ್ತಿಲ್ಲ. ಇದು ಅಂದ್ರೆ ಒಂದು 40-50 ಪೇಜ್ ಪುಸ್ತಕ ಅದು. ಇದು ಮುಖ್ಯವಾಗಿ ಮಧುಮೇಹ ಇರುವ ಮಕ್ಕಳಿಗೆ ಮತ್ತೆ ಅವರ ಕುಟುಂಬದವರಿಗೆ ಯಾವ ರೀತಿ ಅವರೇ ಟೆಸ್ಟ್, ಅಂದರೆ ಅವರಿಗೆ ಒಂದು, ನಾನು ಮುಂಚೆ ಹೇಳಿದ ಹಾಗೆ ಎಷ್ಟೊಂದು ಸರಿ ಏನಾಗ್ತದೆ ಅಂದರೆ ನಮಗೆ ಒಂದು ವಿಚಾರದ ಬಗ್ಗೆ ಜ್ಞಾನ ಇಲ್ಲದೇ ಇದ್ದಾಗ ಅದ್ರ ಬಗ್ಗೆ ಹೆದರಿಕೆ ಆಗ್ತದೆ, ಹೆದರಿಕೆ ಆಗಿ ನಮಗೆ ಆತಂಕಗಳು ಅದೆಲ್ಲ ಶುರುವಾಗೋದು. ಅದನ್ನು ಕಡಿಮೆ ಮಾಡಬೇಕು ಅಂತ, ಯಾವ ರೀತಿ ಮಧುಮೇಹ ಅಂದರೆ ಏನು, ಇನ್ಸುಲಿನ್ ಅಂದರೆ ಏನು, ಯಾವ್ಯಾವ ರೀತಿ ಇನ್ಸುಲಿನ್ ತೊಗೊಳ್ಬಹುದು, ಇನ್ಸುಲಿನ್ ತೊಗೊಳ್ಳುವಾಗ ಯಾವ ರೀತಿ ಎಚ್ಚರಿಕೆಗಳನ್ನು ಉಪಯೋಗಿಸ್ಬೇಕು, ಇನ್ಸುಲಿನ್ ತೊಗೊಳ್ಳೋ ಮಕ್ಕಳಿಗೆ ಒಂದೊಂದ್ಸರಿ ಶುಗರ್ ಕಡಿಮೆ ಆಗ್ತದೆ ಆಗ ಏನು ಮಾಡಬೇಕು, ಶುಗರ್ ಹೆಚ್ಚಾಗ್ತದೆ ಆವಾಗ ಏನು ಮಾಡಬೇಕು, ಹುಷಾರಿಲ್ಲದ ಟೈಮಲ್ಲಿ ಏನು ಮಾಡಬೇಕು, ಮತ್ತು ಮಕ್ಕಳಿಗೆ ವ್ಯಾಯಾಮದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಆಹಾರ ಕ್ರಮ ಯಾವ್ಯಾವುದು ತೊಗೊಳ್ಬೇಕು, ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಮತ್ತು ಹೀಗೆ ವಿವಿಧ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ನ ವಿವಿಧ ಮಜಲುಗಳನ್ನು ಡಿಟೇಲ್ ಆಗಿ ಬರೆದಿರುವಂಥದ್ದು ನಿಮಗೆ ಕಾಣಿಸ್ತದೆ. ಮಕ್ಕಳು ಮತ್ತು ಯುವಕರಲ್ಲಿ ಮಧುಮೇಹ ಅನ್ನುವಂಥದ್ದು ಈ ಪುಸ್ತಕ ಇದೆ. ಅದನ್ನಲ್ಲದೆ ನಮ್ಮ ಹತ್ರ ಬೇರೆ ಬೇರೆ ಮಧುಮೇಹ ಅಲ್ಲದೆ ಬೇರೆ ಬೇರೆ ಹಾರ್ಮೋನ್ ಸಮಸ್ಯೆಗಳಿರೋ ಮಕ್ಕಳಿಗೆ ಮಾಹಿತಿ ಕೈಪಿಡಿ ಅಂತ ಇದೆ, ಪ್ಯಾಂಪ್ಲೆಟ್ಸ್ ಅಂತ ಏನು ಹೇಳ್ತೇವೆ, ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಇರಬಹುದು, ಅಥವಾ ಥೈರಾಯ್ಡ್ ಸಮಸ್ಯೆಗೆ ಇರುವ ಮಕ್ಕಳಿಗೆ ಮಾಹಿತಿ ಅದೆಲ್ಲ ಇದೆ. ಓಕೆ, ಈಗ ಒಂದು ಮಗುವಿನಲ್ಲಿ ಈಗ ಮಧುಮೇಹ ಕಂಡು ಬಂದರೆ ಸೊ ಅವರ ಅಥವಾ ಅಕ್ಕ ಅಥವಾ ತಂಗಿ ತಮ್ಮ ಅವರಿಗೆ ಯಾರಿಗಾದರೂ ಬರ್ತದ ಡಾಕ್ಟರ್ ಈಗ ಮನೆಯಲ್ಲಿ? ಅದೇ ಟೈಪ್ 1 ಮಧುಮೇಹ ಆ್ಯಕ್ಚುಲಿ ಅನುವಂಶಿಕವಾಗಿ ಬರುವಂಥದ್ದಲ್ಲ, ಮ್ಯಾಟರ್ ಆಫ್ ಚಾನ್ಸ್. ಆದರೂ ಕೂಡ ನೇರವಾಗಿ ಅದು ಅನುವಂಶೀಯವಲ್ಲ, ಆದರೂ ಒಂದು ಮಗುವಿಗೆ ಇದ್ದರೆ ಇನ್ನೊಂದು ಮಗುವಿಗಿರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ, ಮಾಮೂಲಿ ಮಕ್ಕಳಿಗಿಂತ ಸ್ವಲ್ಪ ಜಾಸ್ತಿ, ನೇರವಾಗಿ ಅನುವಂಶಿಕವಲ್ಲ. ಟೈಪ್ 2 ಮಧುಮೇಹ ಅಂತ ಹೇಳುವಂಥದ್ದು ಅದು ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಪಾಲಿಜೆನಿಕ್ ಅಂತ ಹೇಳ್ತೇವೆ. ಅಂದರೆ ಈಗ ಹೆಚ್ಚಾಗಿ ಈ ಒಬೆಸಿಟಿ, ಟೈಪ್ 2 ಡಯಾಬಿಟಿಸ್ ಎಲ್ಲ ಒಂದು ಫ್ಯಾಮಿಲಿಯಲ್ಲಿದ್ದರೆ ಹೆಚ್ಚಾಗಿ ಅವರ ಅಪ್ಪ ಅಮ್ಮನಿಗೆ, ಅಣ್ಣ ತಮ್ಮ, ಅತ್ತೆ ಮಾವ, ಹೀಗೆ ಕ್ಲೋಸ್ ಫ್ಯಾಮಿಲಿ ಸರ್ಕಲ್, ಯಾಕಂದರೆ ಮುಖ್ಯವಾಗಿ ನಮ್ಮ ಜೀವನ ಕ್ರಮ ಎಲ್ಲ ನಮ್ಮ ಪರಿವಾರದ ಮೇಲೆ ಅವಲಂಬಿತವಾಗಿರುವಂಥದ್ದು, ನಾವು ತಿನ್ನುವ ಆಹಾರ, ನಮ್ಮ ಆ್ಯಕ್ಟಿವಿಟೀಸ್. ಹಾಗಾಗಿ ಟೈಪ್ 2 ಮಧುಮೇಹ ಯೂಶ್ವಲಿ ಫ್ಯಾಮಿಲಿಗಳಲ್ಲಿ ರನ್ ಆಗುತ್ತೆ, ಯಾಕಂದರೆ ಎಲ್ಲರೂ ಒಂದೇ ಥರ ಪರಿಸರ, ಆಹಾರ ಕ್ರಮ ಮತ್ತು ಜೀವನ ಕ್ರಮವನ್ನು ಅನುಭವಿಸುವ ಭಾಗಿಯಾಗಿರುವುದರಿಂದ ಅದು ರನ್ ಆಗುತ್ತೆ. ಇನ್ನು ಕೊನೆಯದಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಅನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಈ ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಮುಖ್ಯವಾಗಿ ಹೇಳೋದು ಹೇಳಂದರೆ, ಮುಖ್ಯವಾಗಿ ಮಕ್ಕಳಲ್ಲಿ ಟೈಪ್ 1 ಮಧುಮೇಹವಿರುವ ಮಕ್ಕಳನ್ನು ನಾವು ಅವರಿಗೆ ಇವತ್ತು ನಾವು ಡಿಸ್ಕಸ್ ಮಾಡಿದ ಹಾಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಅಥವಾ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರು ನಾರ್ಮಲ್ ಮಕ್ಕಳಂತೆ ಇರಬಹುದು. ತಂದೆ ತಾಯಿಗಳಿಗೆ ಮಕ್ಕಳಿಗೆಲ್ಲ ನಾನು ಅದೇ ಹೇಳಲಿಕ್ಕೆ ಇಷ್ಟಪಡೋದು, ಅವರು ಗಾಬರಿ ಆಗುವಂಥದ್ದು, ಅವ್ರೇನೋ ನಮ್ಮ ದೊಡ್ಡ ಕಾಯಿಲೆ ಬಂದಿದೆ ಇನ್ನು ಹೋಯ್ತು ನಮ್ಮದು ಅಂತ ಹೇಳೋ ಆ ಹತಾಶೆ ಅದನ್ನು ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಧೈರ್ಯವಾಗಿರಬೇಕು, ಇನ್ಸುಲಿನ್ ಸರಿಯಾಗಿ ತೊಗೊಂಡು ನಾವು ಹೇಳಿದ ಕ್ರಮಗಳನ್ನೆಲ್ಲ ಪಾಲಿಸಿದರೆ ಅವರು ನಾರ್ಮಲ್ ಜೀವನವನ್ನು ನಡೆಸಬಹುದು, ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಅವರು ಸಹಜವಾಗಿ ಅವರ ಬೆಳವಣಿಗೆ, ಆಟೋಟ, ಶಾಲೆ ಎಲ್ಲದನ್ನೂ ನಾರ್ಮಲಾಗಿ ಮಾಡ್ಬೋದು. ಹಾಗಾಗಿ ಅವರು ಹೋಪ್ಸನ್ನು ಕಳ್ಕೊಳ್ಬಾರ್ದು, ಹತಾಶರಾಗಬಾರ್ದು, ನಿರಾಶರಾಗಬಾರ್ದು. ಅವರು ಎಲ್ಲ ಮಕ್ಕಳಂತೆ ಈ ಮಕ್ಕಳನ್ನು ಸ್ವಲ್ಪ ವಿಶೇಷ ಆರೈಕೆಯಿಂದ ನೋಡಿಕೊಳ್ಬೇಕು. ಎರಡನೇದು, ನಾವೆಲ್ಲ ಒಂದು ಒಳ್ಳೆಯ ಜೀವನ ಕ್ರಮಕ್ಕೆ ಅಡಾಪ್ಟ್ ಆಗಬೇಕು, ಬರೀ ಮಕ್ಕಳಂತ ಹೇಳಿ ಅಲ್ಲ, ಮಕ್ಕಳು ಮುಖ್ಯವಾಗಿ, ಯುವಜನರು ಮುಖ್ಯವಾಗಿ, ಬಟ್ ನಾವೆಲ್ಲರೂ
ಒಂದು ಒಳ್ಳೆಯ ಜೀವನ ಕ್ರಮ, ನಿಯಮಿತವಾದ ವ್ಯಾಯಾಮ ಮತ್ತು ಒಳ್ಳೆಯ ಆಹಾರ, ನಮಗೆ ಸೂಟ್ ಆಗುವಂಥ ಆಹಾರ, ಇದನ್ನೆಲ್ಲ ತಗೊಂಡು ಸ್ವಸ್ಥವಾದ ಆರೋಗ್ಯವನ್ನು ಇಟ್ಟುಕೊಂಡು ಈ ಮಧುಮೇಹವನ್ನು ಒಬೆಸಿಟಿಯನ್ನು ಪ್ರಿವೆಂಟ್ ಮಾಡಬೇಕು ಅನ್ನೋದು ನನ್ನ ಆಶಯ ಮತ್ತು ಕೋರಿಕೆ. ಎಸ್, ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಮಧುಮೇಹದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೀಡಿದ್ದೀರಾ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವರ್ 24x7.